ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ಕನ್ನಡ ಕುವರ ಬಂದಿನಿ ಒಂದು ಸೌಡಿ ಜೊತೆ ಒಂದು ಹೊಸ ಅಪ್ಲೈನ್ಸಸ್ ಇನ್ಫಾರ್ಮೇಶನ್ ಜೊತೆ. ಆಲ್ರೆಡಿ ನಮ್ಮ ಮನೆಗೆ ಬಂದ ಅತಿಥಿ ಯಾರು ಅಂತ ನೀವು ನೋಡಿರ್ತೀರಾ, ಪಕ್ಕದಲ್ಲೇ ಇದೆ ಬ್ಯಾಟ್ರಿ ಕಿಂಗ್ ಅವರ ಬಸುಕಿ ಲಿಥಿಯಂ ಯು ಪಿ ಎಸ್. ಸೊ ಮೊದಲನೇದಾಗಿ ನಾನು ನಿಮಗೆ ತಿಳಿಸ್ಕೊಡುವಂಥದ್ದು ಯಾಕೆ ಲಿಥಿಯಂ ಯು ಪಿ ಎಸ್. ಟ್ರೆಡಿಷ್ನಲ್ ಯಾಕೆ ಹೋಗಲಿಲ್ಲ ನಾನು, ಏನು ಆ್ಯಸಿಡ್ ಬ್ಯಾಟ್ರೀಸ್ ಇರುತ್ತಲ್ಲ ಇನ್ನೂ ನಡೀತಾ ಇದೆ, ಬೇರೆ ಬೇರೆ ದೊಡ್ಡ ದೊಡ್ಡ ಕಂಪ್ನಿಗಳು ಕಲಿತಿದೆ, ಯಾಕೆ ಅದಕ್ಕೆ ಹೋಗ್ತಾ ಇಲ್ಲ ನೋಡಿ. ಒಂದು ಲಿಥಿಯಂ ಅನ್ನೋದೇ ಒಂದು ಟ್ರೆಂಡ್ ಇವಾಗ. ಓಕೆ, ಎಲ್ಲ ಎಲೆಕ್ಟ್ರಿಕಲ್ ವೆಹಿಕಲ್ಗಳಲ್ಲೂ ಲಿಥಿಯಂ ಬ್ಯಾಟ್ರೀಸ್ ಯೂಸ್ ಆಗ್ತಾ ಇದೆ. ಸೇಮ್ ಟೆಕ್ನಾಲಜಿ, ಸೇಮ್ ಬ್ಯಾಟ್ರೀಸ್ ಇದ್ರ ಒಳಗಡೆ ಇರುವಂಥದ್ದು. ಹೌದು, ಎಲ್ಲೂ ಹೊರಗಡೆ ಇಟ್ಕೊಬೇಕಾಗಿಲ್ಲ, ಈ ಯು ಪಿ ಎಸ್ ಒಳಗಡೆ ಇರುವಂಥದ್ದು. ಸೊ ಆದ್ದರಿಂದ ನಾನು ಇದನ್ನು ಚೂಸ್ ಮಾಡಿದೆ. ಒಂದು ರೀತಿ ಒಳ್ಳೇದಂತ ಹೇಳ್ಬೋದು, ಪರಿಸರಕ್ಕೂ ಒಳ್ಳೆಯದು, ಜೊತೆಯಲ್ಲಿ ನಮ್ಮ ಜೇಬ್ಗೂ ಒಳ್ಳೆಯದು, ಎಕಾನಮಿಕಲ್ ತುಂಬ ಚೆನ್ನಾಗಿರುತ್ತೆ. ಹಾಗೂ ಕಂಪ್ಯಾರಿಟಿವ್ಲಿ ಬೇರೆ ಈಗೇನು ಟ್ರೆಡಿಷ್ನಲ್ ಆ್ಯಸಿಡ್ ಇದಕ್ಕೆ ಕಂಪೇರ್ ಮಾಡಿದಾಗ ಏನೇನು ಬೆನಿಫಿಟ್ ಸಿಗುತ್ತೆ. ಮೊದಲನೇದಾಗಿ ಕಾಂಪ್ಯಾಕ್ಟ್, ಲೈಟ್ ವೇಟ್, ಲೆಸ್ ಕನ್ಸ್ಯೂಮಿಂಗ್, ಇದು ಸ್ಪೇಸ್ ಕನ್ಸ್ಯೂಮಿಂಗ್, ತುಂಬ ಕಮ್ಮಿ ಜಾಗ ತಗೊಳ್ಳುತ್ತೆ. ಏನು ಒಂದಡಿಗೆ 6 ಇಂಚ್ ಇರ್ಬೋದು ಅಷ್ಟೇ, ತುಂಬ ಚಿಕ್ಕದಾಗಿರುತ್ತೆ. ಈಸಿ ಕ್ಯಾರಿ ಮಾಡ್ಬೋದು, 22 kg ಇದೆ, ಈಸಿಯಾಗಿ ಎತ್ಕೊಂಡು ಹೋಗ್ಬೋದು. ಇನ್ನೊಂದು ಏನಂದರೆ ನೀವು ಇದನ್ನು ಲಿಟ್ರಲಿ ಇದನ್ನು ನೀವು ಗೋಡೆಗೆ ಹ್ಯಾಂಗ್ ಮಾಡ್ಬೋದು. ಯೋಚನೆ ಮಾಡಿ, ನಿಮಗೆಲ್ಲೂ ಜಾಗ ಇಲ್ಲ ಅಂತಂದರೆ ಗೋಡೆಗೆ 2 ಹೋಲ್ ಹಾಕ್ಬಿಟ್ಟು ಇದನ್ನು ಹ್ಯಾಂಗ್ ಕೂಡ ಮಾಡ್ಬೋದು. ಹೌದು ಸ್ನೇಹಿತರೆ, ಸೊ ತುಂಬ ನಿಜವಾಗ್ಲೂ ಒಂದು ಕಾಂಪ್ಯಾಕ್ಟ್ ಅಂತಂದರೆ ಇದು ಕಾಂಪ್ಯಾಕ್ಟ್ ಯು ಪಿ ಎಸ್ ಅಂದರೆ ಪಕ್ಕ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಟ್ರೆಡಿಷ್ನಲ್ ಯು ಪಿ ಎಸ್ಸನ್ನು ನೀವು ಒಂದು ಕಡೆಯಿಂದ ಒಂದು ಕಡೆ ಸರ್ಸೋದು ಕಷ್ಟನೇ ಅಂತ ಹೇಳ್ಬೋದು. ಆಗೋದು ಇಲ್ಲ, ಜೆಂಟ್ಸೇ ಬೇಕು, ಒಂದು 2 ಜನ ಬೇಕು ಬ್ಯಾಟ್ರಿನ ಎತ್ತಿಡೋದಕ್ಕೆ. ಇಡೀ ಟ್ರಾಲಿ ಬೇಕು ಅದಕ್ಕೆ, ಕಂಪ್ಲೀಟಾಗಿ ಒಂದು ಟ್ರಾಲಿ ಬೇಕಾಗುತ್ತೆ. ಸೊ ನೀವು ಯೋಚನೆ ಮಾಡಿ, ಸೊ ಅಂಥದ್ರಲ್ಲಿ ಜಸ್ಟ್ ಇಷ್ಟು ಚಿಕ್ಕದಾಗಿ ಕಾಂಪ್ಯಾಕ್ಟಾಗಿ ಮಾಡಿದ್ದಾರೆ ಅಂತಂದರೆ ಯಾಕೆ ಚೂಸ್ ಮಾಡೋದಿಲ್ಲ? ನಂಬರ್ 1. ನಂಬರ್ 2, ಎಣ್ಣೆದಾಗಿ ಬಳಸೋದು ಸೇಫ್. ಹೌದು, ಯಾವುದೇ ಆ್ಯಸಿಡ್ ಸ್ಪಿಲ್ಲಿಂಗ್ ಆಗಲಿ ತೊಂದರೆಗಳಿಲ್ಲ. ನೀವು ಟ್ರೆಡಿಷ್ನಲ್ ಇದಕ್ಕೆ ಯು ಪಿ ಎಸ್ಗೆ ಹೋದಾಗ ಅದರಲ್ಲಿ ಆ್ಯಸಿಡ್ ಸ್ಪಿಲ್ಲಿಂಗ್ ಆಗುತ್ತೆ, ನೀವು ನೋಡಿರ್ಬೋದು ಹಿಂದಿನ ವಿಡಿಯೋಗಳಲ್ಲಿ ನಾನು ತೋರಿಸಿದ್ದೀನಿ ಕೂಡ. ಕೆಲವೊಂದು ಕಡೆ ಆ್ಯಸಿಡ್ ಚೆಲ್ಲುತ್ತೆ ಅದು ಆ್ಯಕ್ಚುಲಿ. ಸೊ ಆ ಥರ ತೊಂದರೆಗಳಿಲ್ಲ. ಸೊ ಇದನ್ನು ನೀವು ಮುಟ್ಟಬಹುದು, ಈವನ್ ಯಾರೋ ಮಕ್ಕಳ ಕೀಳು ಬಂದು ಮುಟ್ಟಿದ್ರು ಏನೂ ತೊಂದರೆ ಆಗಲ್ಲ. ಆದರೆ ಆ ಯು ಪಿ ಎಸ್ಸಿಂದ ಬೇರೆ ಹಳೆ ಯು ಪಿ ಎಸ್ಸಿಂದ ನಾವು ಮಕ್ಕಳ ಮರಿನ ದೂರ ಇಡಬೇಕಾಗುತ್ತೆ, ಒಂದು ಎನ್ಕ್ಲೋಸರ್ ಮಾಡಬೇಕಾಗತ್ತೆ. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗೂ ಇನ್ನೊಂದು ತುಂಬ 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 ಇಂಪಾರ್ಟೆಂಟ್ ಅಂದರೆ ಲೈಫ್. ಹೌದು ಸ್ನೇಹಿತರೆ, ಏನು ಟ್ರೆಡಿಷ್ನಲ್ ಯು ಪಿ ಎಸ್ಗೆ ನಾವು ಕಂಪೇರ್ ಮಾಡಿದಾಗ ಡಬಲ್ ಟ್ರಿಪಲ್ ಲೈಫ್ ಇದರಲ್ಲಿ ಬರುವಂಥದ್ದು. ಅದ್ರ ಬಗ್ಗೆ ನಾನು ಆಮೇಲೆ ತಿಳಿಸ್ಕೊಡ್ತೀನಿ ನಮಗೆ. ಆ್ಯಂಡ್ ಫೈನಲಿ ಬರುವಂಥದ್ದು ಬ್ಯಾಕಪ್. ಎಸ್, ತುಂಬ ಒಳ್ಳೆ ಬ್ಯಾಕಪ್ ಸಿಗುತ್ತೆ ಇದರಲ್ಲಿ ನಿಮಗೆ. ಸೊ ಇವೆಲ್ಲವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಮುಂದೆ ಹೋಗ್ತಾ ಹೋಗ್ತಾ ತಿಳಿಸ್ಕೊಡ್ತೀನಿ. ಸೊ ಇವೆಲ್ಲ ಕಾರಣದಿಂದ ಆ್ಯಕ್ಚುಲಿ ನಾನು ಲಿಥಿಯಂಗೆ ಆಪ್ಟ್ ಆಗಿದೆ ಅಂತ ಹೇಳ್ಬೋದು. ಸೊ ಇವಾಗ ಬರುವಂಥದ್ದು, ಯಾಕೆ ಬ್ಯಾಟ್ರಿ ಕಿಂಗ್ ಅವರ ಬಸುಕಿ ಲಿಥಿಯಂ ಈ ಕಂಪನಿಗೆ ಹೋಗಲಿಕ್ಕೆ ಕಾರಣವೇನು, ಯಾಕೆಪ್ಪ ಅಂತ ಹೇಳಿದ್ರೆ, ಮೊದಲಾಗಿ ಕನ್ವೀನಿಯಂಟ್. ಎಸ್, ಏನು ಬ್ಯಾಟ್ರಿ ಕಿಂಗ್ ಅವರ ಇದಿದೆ, ಶೋರೂಮ್ ಇದೆ, ಸೆಂಟರ್ ಆಫ್ ದ ಸಿಟಿಲಿದೆ, ರಾಜಾಜಿನಗರ ನವರಂಗ್ ಥಿಯೇಟರ್ ಪಕ್ಕದಲ್ಲೇ ಇರುವಂಥದ್ದು. ಈವನ್ ನೀವು ಬೇರೆ ಊರಿಂದ ಬರ್ತಾ ಇದ್ದೀರಾ, ಮೆಜೆಸ್ಟಿಕ್ಕಿಂದ ಬರ್ತಾ ಇದ್ದೀರಾ, ಮಾರ್ಕೆಟಿಂದ ಬರ್ತಾ ಇದ್ದೀರಾ, ತುಮಕೂರು ಕಡೆಯಿಂದ ಬರ್ತಾ ಇದ್ದೀರಾ, ಯಾವ ಕಡೆಯಿಂದ ಬರ್ತಾ ಇದ್ರು ಕೂಡ ಸೆಂಟರ್ ಆಫ್ ದ ಸಿಟಿ, ಈಸಿ ಕನ್ವೀನಿಯಂಟ್, ಈಸಿ ಆಕ್ಸೆಸಿಬಲ್. ನನಗೂ ಅಷ್ಟೇ, ತುಂಬ ಹತ್ರ ಆಗುತ್ತೆ ಆ್ಯಕ್ಚುಲಿ. ನಾನು ಜಲ್ಲಿ ಕ್ರಾಸಲ್ಲಿ ಇರೋದು, ಜಲ್ಲಿ ಕ್ರಾಸಿಂದ ತುಂಬ ಹತ್ರ. ಫಸ್ಟ್ ಪ್ರಿಫರೆನ್ಸ್ ಅಂದರೆ ನಿಯರ್ ಬೈ ಇದೆ, ಸೆಂಟರ್ ಆಫ್ ದ ಸಿಟಿ ಇದೆ, ನಂಬರ್ 1. ಎರಡನೇದಾಗಿ ಇದ್ರ ಓನರ್ ಪಾಟೀಲ್ ಸರ್. ಯಾವುದು ಪಾಟೀಲ್ ಅವರು ತುಂಬ ಈಸ್ ಅ ಜೆನ್ಯೂನ್ ಪರ್ಸನ್. ನೀವು ಕೂಡ ಪಾಟೀಲ್ ಅವ್ರನ್ನ ಮೀಟ್ ಆಗ್ಬೋದು, ಅವ್ರದ್ದು ಏನು R&D ಸೆಕ್ಷನ್ಸ್ ಇದೆ, ಫ್ಯಾಕ್ಟ್ರಿ ಇದೆ, ಅದ್ರ ಬಗ್ಗೆ ಹೇಳ್ತೀನಿ ನಿಮಗೆ. ಸೊ ಒನ್ ಆಫ್ ದ ಗುಡ್ ಪರ್ಸನ್, ಗುಡ್ ಹಾರ್ಟೆಡ್ ಪರ್ಸನ್ ಅಂತ ಹೇಳ್ಬೋದು. ನೀವು ಹೋದಾಗ ಒಂದು ಒಳ್ಳೆ ರೀತಿ ಮಾತಾಡಿಸ್ತಾರೆ, ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ, ಯಾವ ರೀತಿ ಬೇಕು, ಎಷ್ಟು ಕಿಲೋವ್ಯಾಟ್ ಬೇಕು, ಪ್ರತಿಯೊಂದನ್ನು ಕೂಡ ನೀವು ಅರ್ಥ ತಿಳ್ಕೊಬೋದು. ಮೂರನೇದಾಗಿ ಬರುವಂಥದ್ದು, ಏನು ಬ್ಯಾಟ್ರಿ ಕಿಂಗ್ ಅವ್ರದ್ದು ಎಸ್ಟಾಬ್ಲಿಸ್ಡ್ ಆಗಿದ್ದಾರೆ, ಕಂಪ್ಲೀಟ್ ಎಸ್ಟಾಬ್ಲಿಸ್ ಆಗಿದ್ದಾರೆ. ನೀವು ಅವ್ರು ಹೋಗಿ ನೋಡ್ಬೋದು, ಅವ್ರದ್ದು R&D ಸಿಸ್ಟಮನ್ನು ಇಟ್ಕೊಂಡಿದ್ದಾರೆ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡ್ತಾರೆ, ಕಂಪ್ಲೀಟ್ ಮ್ಯಾನುಫ್ಯಾಕ್ಚರಿಂಗ್ ಓನ್ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾರೆ. ನಮ್ಮ ಕರ್ನಾಟಕದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ, ತುಂಬ ಒಳ್ಳೆಯದು. ಮೇಕ್ ಇನ್ ಕರ್ನಾಟಕ ಅಂತ ಹೇಳ್ಬೋದು, ಸೊ ಮೇಡ್ ಇನ್ ಕರ್ನಾಟಕ ಅಂತಲೂ ಹೇಳ್ಬೋದು, ಮೇಡ್ ಫಾರ್ ಕರ್ನಾಟಕ ಅಂತಲೂ ಹೇಳ್ಬೋದು, ಮೇಡ್ ಫಾರ್ ಇಂಡಿಯಾ ಅಂತಲೇ ಹೇಳ್ಬೋದು. ಆಲ್ ಓವರ್ ಇಂಡಿಯಾ ಅವ್ರು ಸಪ್ಲೈ ಮಾಡ್ತಾರೆ. ಸೊ ಒಂದೊಳ್ಳೆ ಇದಿದೆ, ಸೆಟಪ್ ಇದೆ ಅಂತ ಹೇಳ್ಬೋದು, ಸ್ಟಾಫ್ಸ್ ಇದ್ದಾರೆ, ಆಕ್ಸೆಸರೀಸ್ ಅಂದರೆ ಇದು ಸ್ಪೇರ್ ಪಾರ್ಟ್ಸ್ ಎಲ್ಲ ಇರುತ್ತಲ್ಲ, ಸ್ಪೇರ್ ಕಂಪ್ಲೀಟ್ ಸ್ಪೇರ್ ಪಾರ್ಟ್ಸ್ ಅವೈಲೇಬಲ್ ಇದೆ. ಅಷ್ಟೇ ಅಲ್ಲದೆ ಇನ್ನೂ ತುಂಬ ಮುಖ್ಯವಾಗಿರೋದು ಡೋರ್ ಸ್ಟೆಪ್ ಸರ್ವಿಸ್. ಹೌದು ಸ್ನೇಹಿತರೆ, ಇನ್ನು ಬ್ಯಾಟ್ರಿ ಕಿಂಗ್ ಅವ್ರದ್ದು ಬಸುಕಿ ಲಿಥಿಯಂ ಇದೆ, ಇದು ಡೋರ್ ಸ್ಟೆಪ್ ಸರ್ವಿಸನ್ನು ಕೊಡ್ತಾ ಇದ್ದಾರೆ. ಹೌದು, ನಿಮ್ಮ ಮನೆಗೆ ಡೆಲಿವರಿನೂ ಮಾಡ್ತಾರೆ, ನಾಳೆ ದಿನ ಪ್ರಾಬ್ಲಮ್ ಆದರೆ ಪಿಕಪ್ಪು ಮಾಡ್ತಾರೆ, ರೆಕ್ಟಿಫೈ ಮಾಡಿಬಿಟ್ಟು ಅದನ್ನು ನಿಮ್ಮ ಮನೆಗೆ ವಾಪಸ್ ತಲುಪಿಸುವ ಕೆಲಸವನ್ನು ಕೂಡ ಮಾಡ್ತಾರೆ. ಡೋರ್ ಸ್ಟೆಪ್ ಥರ ಇದಿದೆ, ಸೊ ನಾವು ಹತ್ರ ಇರಲಿ ದೂರ ಇರಲಿ ಹೋಗೋ ಅಗತ್ಯ ಇಲ್ಲ, ಎಲ್ಲವನ್ನೂ ಕೂಡ ಡೋರ್ ಸ್ಟೆಪ್ ಮಾಡ್ಕೊತಾರೆ. ಇದು ಕೂಡ ನನಗೊಂದು ಒಳ್ಳೆ ಪ್ಲಸ್ ಪಾಯಿಂಟ್ ಅನಿಸ್ತು. ಸೊ ಹಾಗೆ ಕಂಟಿನ್ಯೂ ಮಾಡಿಬಿಡ್ತೀನಿ. ಓಕೆ, ಸೊ ಸ್ಪೆಸಿಫಿಕೇಷನನ್ನು ಕೂಡ ಕೆಲವೊಂದು ಹೇಳಿಬಿಡ್ತೀನಿ. ಸೊ ಇದು ಆ್ಯಕ್ಚುಲಿ ಏನು, ನಾನು ತೊಗೊಂಡಿರೋದು 1.25 kVA, 1 kVA ಬೇಕು ಅಂತ ಹೇಳ್ತಾರಲ್ಲ, ಆವಾಗ 1.25 kVA ಅಂತ ಹೇಳ್ಬೋದು. ಟೆಕ್ನಿಕಲಿ ಹೇಳಬೇಕು ಅಂದರೆ 1000 watts, 100 Ah ಬ್ಯಾಟ್ರಿ ಇರುವಂಥದ್ದು ಸ್ನೇಹಿತರೆ. ಇದು 100 Ah ಬ್ಯಾಟ್ರಿ, 1.25 kVA ದಲ್ಲಿ ಬರುವಂಥದ್ದು. ಓಕೆ, ಇದು ಟೆಕ್ನಿಕಲಿ ನಾನು ನಿಮಗೆ ಹೇಳಬಹುದು.
ಇನ್ನು ಇದರ ಲೈಫ್ನ ವಿಚಾರಕ್ಕೆ ಬಂದರೆ ಮೇನ್ ಜನ ನೋಡೋದೆ ಲೈಫ್ ಲೈಫ್ ಎಷ್ಟು ಬರುತ್ತಪ್ಪ ನೋಡಿ. ಯೂಶ್ವಲಿ ನೀವು ಟ್ರೆಡಿಷ್ನಲಿ ಏನು ಯು ಪಿ ಎಸ್ ಇರುತ್ತೆ ಇದನ್ನು ಒಂದ್ಸತಿ ಚಾರ್ಜ್ ಆಗಿ ಒಂದ್ಸತಿ ಡಿಸ್ಚಾರ್ಜ್ ಆಗಕ್ಕೆ ಒಂದು ಸೈಕಲ್ ಅಂತ ಹೇಳ್ತಾರೆ. ಓಕೆನಾ? ಸೊ ಇದು ನಿಮಗೆ ಅರೌಂಡ್ 700-750 ಸೈಕಲ್ ಬರುತ್ತೆ ಮಾಮೂಲಿ ಇದು ಯು ಪಿ ಎಸ್ಗಳು. ಬಟ್ ಡೈಲಿ ಏನು ಕರೆಂಟ್ ಹೋಗಲ್ಲ, ಅದನ್ನು ಹಾಗೆ ನೀವು ಕನ್ವರ್ಟ್ ಮಾಡಿಬಿಟ್ರೆ 2 ವರ್ಷ ಆಗುತ್ತೆ. ಬಟ್ ಡೈಲಿ ಏನು ಕರೆಂಟ್ ಹೋಗಲ್ಲ, ಆವಾಗವಾಗ ಒಂದೊಂದು ದಿನ ಗ್ಯಾಪ್ ಇರುತ್ತೆ. ಸೊ ಇದನ್ನು ಮಾಡಿದ್ರು ಕೂಡ 2-3 ವರ್ಷ ಬರಬಹುದು, ಮ್ಯಾಕ್ಸ್ ಅಂದರೆ 3 ವರ್ಷ ಬರುತ್ತೆ ಲೈಫು. ಆದರೆ ಇದರ ಇದು ಸೈಕಲ್ಸ್ ಎಷ್ಟಿದೆ ಗೊತ್ತಾ? ಒಂದ್ಸತಿ ಚಾರ್ಜ್ ಆಗಿ ರೀಚ್ ಇದಾಗೋದು, ಕಂಪ್ಲೀಟಾಗಿ ಡಿಸ್ಚಾರ್ಜ್ ಆಗೋದು 2,500 ಸೈಕಲ್ಸ್. ಲಿಟ್ರಲಿ 2,500 ಸೈಕಲ್ಸು 8-9 ವರ್ಷ ಅದನ್ನು ಕನ್ವರ್ಟ್ ಮಾಡಿದಾಗ ಆಗುವಂಥದ್ದು. ಆದರೆ ಇಲ್ಲೂ ಕೂಡ ನಾನು ಹೇಳಿದ್ದೀನಿ, 9 ವರ್ಷನೂ ಕರೆಂಟ್ ಹೋಗುತ್ತಾ ಡೈಲಿ ಇಲ್ಲ ತಾನೆ. ಸೊ ಇಲ್ಲಿ 10 ವರ್ಷಕ್ಕೂ ಹೆಚ್ಚಿನ ಲೈಫ್ ಇಲ್ಲಿ ನಿಮಗೆ ಸಿಗುವಂಥದ್ದು ಸ್ನೇಹಿತರೆ. ಒಂದ್ಸತಿ ತಂದು ನೀವು ಗೋಡೆಗೆ ಹಾಕಿ ಫಿಟ್ ಮಾಡಿಬಿಟ್ರೆ ಮರ್ತೋಗ್ಬಿಡಿ ನೀವು. 10 ವರ್ಷದವರೆಗೆ ಆ್ಯಕ್ಚುಲಿ ನಿಮ್ಗೆ ಇದು ಒಂದು ಒಳ್ಳೆ ಸರ್ವಿಸ್ನ ಕೊಡುತ್ತೆ ಅಂತ ಹೇಳಿ. ಸೊ ಕಂಪೇರೇ ಮಾಡೋಕ್ಕಾಗದೇ ಇಲ್ಲ. ಎಲ್ಲಿ 2-3 ವರ್ಷ, ಎಲ್ಲಿ ಅರೌಂಡ್ 10 ವರ್ಷಕ್ಕಿಂತ ಹೆಚ್ಚು, ನೋಡಿ 3 ಪಟ್ಟು ನಮಗೆ ಲಾಭ, 3 ಪಟ್ಟು ಲೈಫ್ ಇಲ್ಲಿ ಸಿಗ್ತಾ ಇದೆ. ಎಸ್, ಸೊ ಅದು ನನಗೆ ತುಂಬ ಇಷ್ಟ ಆಗಿರುವಂಥದ್ದು. ಎರಡನೇದಾಗಿ ಕಂಪ್ನಿ ಕಡೆಯಿಂದ ಇಷ್ಟು ವಾರಂಟಿ ಸಿಗ್ತಾ ಇದೆ. ಕಂಪ್ನಿ ಕಡೆಯಿಂದ 4 ವರ್ಷ ವಾರಂಟಿ ಸಿಗ್ತಾ ಇದೆ. ಅದು ಕಂಪ್ಲೀಟ್ 4 ಇಯರ್ಸ್ ವಾರಂಟಿ ಸಿಗ್ತಾ ಇದೆ. ಎಲ್ಲ ಅವರೇ ನೋಡ್ಕೊತಾರೆ, ಹೈಯೆಸ್ಟ್ ಅಲ್ವಾ 4 ಇಯರ್ಸ್ ವಾರಂಟಿ. ಜೊತೆಯಲ್ಲಿ ಮಧ್ಯದಲ್ಲಿ ಮೇಂಟೆನೆನ್ಸ್ ಅನ್ನೇನಾದರೂ ಮಾಡಬೇಕಾ? ನೋಡಿ, ಇದು ತುಂಬ ಇಂಪಾರ್ಟೆಂಟು. ನಿಮಗೆ ಯಾವುದೇ ಮೇಂಟೆನೆನ್ಸ್ ಇಲ್ಲ. ಬೇರೆ ನೋಡಿರಿ, ಇಲ್ಲಿ ಇದು ನಾರ್ಮಲ್ ಯು ಪಿ ಎಸ್ ಹಾಕೊಂಡಾಗ ಅದಕ್ಕೆ ನೀವು ಡಿಸ್ಟಿಲ್ ವಾಟರ್ನ ಇದು ಮಾಡ್ತಾ ಇರಬೇಕಾಗುತ್ತೆ, ಚೇಂಜ್ ಮಾಡ್ತಾ ಇರೋದು. ನೋ ಮೇಂಟೆನೆನ್ಸ್ ಬ್ಯಾಟ್ರಿ ಅಂತ ಹೇಳ್ತಾರೆ, ಆದರೂ ಕೂಡ ಇಷ್ಟು 1 ವರ್ಷಕ್ಕೊಮ್ಮೆ ಆದರೂ ಕೂಡ ಅದಕ್ಕೆ ಡಿಸ್ಟಿಲ್ ವಾಟರ್ ಚೇಂಜ್ ಮಾಡಲೇಬೇಕು. AMCಯನ್ನು ತೊಗೊಬೇಕಾಗತ್ತೆ. ಇದಕ್ಕೆ ಯಾವುದೇ AMC ಬೇಡ, ಯಾವ ಡಿಸ್ಟಿಲ್ ವಾಟರ್ ಬೇಡ, ಮೇಂಟೆನೆನ್ಸ್ ಬೇಡ. ನಾನು ಹೇಳಿದ್ನಲ್ವಾ, ಫಿಕ್ಸ್ ಆ್ಯಂಡ್ ಫಾರ್ಗೆಟ್, ಫಿಕ್ಸ್ ಆ್ಯಂಡ್ ಫಾರ್ಗೆಟ್ ಅಂತ ಹೇಳ್ಬೋದು. ಹಾಕಿಬಿಡಿ, ಯಾವುದೇ ಮೇಂಟೆನೆನ್ಸ್ ಬೇಕಾಗಿಲ್ಲ. ಓಕೆ, ಸೊ ಇದ್ರ ಜೊತೆಯಲ್ಲಿ ಏನೇನು ಬರುತ್ತೆ, ಸ್ಟಾರ್ಟಿಂಗ್ ಇಲ್ಲಿ ಏನು ಬರುತ್ತೆ, ನಾನು ನಿಮಗೆ ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ತೋರಿಸಿದೆ, ಒಂದು ಅನ್ಬಾಕ್ಸಿಂಗ್ ಕೂಡ ಮಾಡಿದೆ. ಸೊ ಅನ್ಬಾಕ್ಸಿಂಗ್ ಮಾಡಿದಾಗ ಇದ್ರ ಜೊತೆಯಲ್ಲಿ ನಿಮಗೆ ಇದು ಬರುತ್ತೆ, ಪಿನ್ಸ್ಗಳು ಬರುತ್ತೆ. ನಾನು ಇಲ್ಲಿ ಹಾಗೆ ನಿಮಗೆ ತೋರಿಸ್ಬಿಡ್ತೀನಿ. ಇದ್ರ ಜೊತೆಯಲ್ಲಿ ಫ್ಯೂಸ್ ಬರುತ್ತೆ. ಓಕೆ, ಇಲ್ಲಿ ಸೈಡಲ್ಲಿ ಇದೆಲ್ಲ 3 ಫ್ಯೂಸ್ ಬರುತ್ತೆ. ಇಲ್ಲಿ ಒಳಗಡೆ ಕೂಡ ಒಂದು ಫ್ಯೂಸ್ ಇದೆ, ಅದನ್ನು ಕೂಡ ತೋರಿಸ್ತೀನಿ. ಈ ಮೊದಲನೇ ಫ್ಯೂಸ್ ಹಾಕಬೇಕಾದ್ರೆ ನಿಮಗೆ ಚಿಕ್ಕದಾಗಿ ಸ್ವಲ್ಪ ಒಂದು ಚಿಕ್ಕ ಸ್ಪಾರ್ಕ್ ಬರುತ್ತೆ, ಹೆದರ್ಕೊಳ್ಬೇಕಾಗಿಲ್ಲ, ಏನೂ ಆಗೋದಿಲ್ಲ. 1, 2, 3 ಹಾಕಿ, ಇನ್ನೂ ಅಡಿಷ್ನಲ್ ಕೂಡ ನಿಮಗೆ ಕೊಟ್ಟಿರ್ತಾರೆ. ಒಂದು ವೇಳೆ ಹೋಯಿತು ಫ್ಯೂಸ್ ಏನಾದರೂ ಹೋಯಿತು ಅಂತಂದರೆ ಡೆಫಿನೆಟ್ಲಿ ಚೇಂಜ್ ಮಾಡ್ಕೊಬೋದು. ಅಷ್ಟೇ ಅಲ್ಲದೆ ಇದರೊಳಗಡೆ ಕೂಡ ಒಂದು ಫ್ಯೂಸ್ ಇದೆ, ಅದನ್ನು ಕೂಡ ನೀವು ನೋಡ್ತಾ ಇರ್ಬೋದು. ಅದು ಕೂಡ ನಿಮಗೆ ಒಂದು ಎಕ್ಸ್ಟ್ರಾ ಇದೆ, 1 ಅಥವಾ 1 or 2 ಎಕ್ಸ್ಟ್ರಾ ಇರುತ್ತೆ. ಸೊ ಇದು ಕೂಡ ನಿಮಗೆ ಯೂಸ್ ಆಗುತ್ತೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಇನ್ನೊಂದು ತುಂಬ ಮುಖ್ಯವಾದ್ದು ಏನಂತಂದರೆ, ಇಲ್ಲಿ ಪವರ್ ಬಟನ್ಸ್ ಇದೆ, ಇದು ಆನ್ ಆ್ಯಂಡ್ ಆಫ್ ಬಟನ್ ಸಿಗುತ್ತೆ ನಿಮಗೆ, ಇಲ್ಲಿ ಆನ್ ಆಫ್ ಬಟನ್ ಸಿಗುತ್ತೆ. ಹಾಗೂ ತುಂಬ ಮುಖ್ಯವಾದಂತೂ ಇದರಲ್ಲಿ ಡ್ಯುಯಲ್ ಫ್ಯಾನ್ ಬರ್ತಾ ಇದೆ, 2 ಫ್ಯಾನ್ ಇದೆ ನಿಮಗೆ. ಮೇಲ್ಗಡೆನೂ ಕೂಲ್ ಆಗುತ್ತೆ, ಇಲ್ಲಿ ಕೆಳಗಡೆ ಬ್ಯಾಟ್ರಿಗೂ ಕೂಡ ಕೂಲಿಂಗ್ ಸಿಗ್ತಾ ಇರುತ್ತೆ. ಇನ್ನೊಂದು ತುಂಬ ಒಂದು ಮುಖ್ಯವಾದ ವಿಚಾರ, ಚಾರ್ಜ್ ಆಗೋ ಸಮಯದಲ್ಲಿ ಮಾತ್ರ ಈ ಬ್ಯಾಟ್ರಿಗಳು ರನ್ ಆಗುತ್ತೆ. ಹೌದು ಸ್ನೇಹಿತರೆ, ಚಾರ್ಜ್ ಆಗೋ ಸಮಯದಲ್ಲಿ ಮಾತ್ರ ರನ್ ಆಗುತ್ತೆ. ಚಾರ್ಜ್ ಆಗಿ ಇದು ರನ್ ಆಗೋ ಸಮಯದಲ್ಲಿ, ಒಂದು ವೇಳೆ ಬ್ಯಾಕಪ್ ರನ್ ಆಗ್ತಾ ಇರೋ ಟೈಮಲ್ಲಿ ಇದು ರನ್ ಆಗೋದಿಲ್ಲ, ಯಾವುದೇ ರೀತಿ ಪವರ್ ಕನ್ಸ್ಯೂಮ್ ಮಾಡೋದಿಲ್ಲ. ಟ್ರೆಡಿಷ್ನಲಿ ಇದರಲ್ಲಿ ನಿಮ್ಗೆ ಆ್ಯಕ್ಚುಲಿ ಅಲ್ಲೂ ಕೂಡ ಫ್ಯಾನ್ ರನ್ ಆಗ್ತಾ ಇರುತ್ತೆ, ಅದು ಕೂಡ ಪವರ್ ಕನ್ಸ್ಯೂಮ್ ಮಾಡ್ತಾ ಇರುತ್ತೆ. ಆದರೆ ಇಲ್ಲಿ ಆ ಸಮಸ್ಯೆ ಇಲ್ಲ, ಪ್ಲಸ್ ಫ್ಯಾನ್ ನಾಯ್ಸ್ ಕೂಡ ತುಂಬ ಕಡಿಮೆ, ನಿಮಗೆ ಯಾವುದೇ ಸೌಂಡ್ ಬರೋದೇ ಇಲ್ಲ ಅಂತ ಇಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾವುದೇ ರೀತಿ ಸೌಂಡ್ ಇರೋದಿಲ್ಲ. ಆ್ಯಕ್ಚುಲಿ ತುಂಬ ಕನ್ವೀನಿಯಂಟ್ ಆಗಿದೆ, ತುಂಬ ನೀಟ್ ಆಗಿದೆ, ಕನ್ಫ್ಯೂಷನ್ ಇಲ್ಲ. ಆನ್ ಆ್ಯಂಡ್ ಆಫ್ ಬಟನ್ ಇದೆ, ಇಲ್ಲಿ ಫ್ಯೂಸಸ್ ಇದೆ, ಇಲ್ಲಿದೆ, ಇಲ್ಲಿ ಪ್ಲಗ್ ಪಾಯಿಂಟ್ ಇದೆ ಸ್ನೇಹಿತರೆ. ಹಾಗಾದರೆ ಇದನ್ನು ಕನೆಕ್ಟ್ ಮಾಡೋದು ಯಾವ ಥರ, ಕನೆಕ್ಟ್ ಮಾಡೋದು ಯಾವ ಥರ ಅಂತ ಆ್ಯಕ್ಚುಲಿ ನಾನು ನಿಮಗೆ ವಿಡಿಯೋ ಕೂಡ ತೋರಿಸ್ತೀನಿ, ಹಾಗೆ ಇಲ್ಲೂ ಕೂಡ ಹೇಳ್ತಾ ಇರ್ತೀನಿ, ಇಲ್ಲೂ ಕೂಡ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ನೋಡಿ, ಇದು ಪ್ಲಗ್, ಇದ್ರ ಜೊತೆ ಬರುವಂಥ ಪ್ಲಗ್. ಓಕೆನಾ? ಸೊ ಇದನ್ನು ತೆಗೆದು ನಿಮ್ಮದೊಂದು UPS ಪಾಯಿಂಟ್ ಮಾಡಿರ್ತಾರೆ, ಓಕೆ, ಅಲ್ಲಿ ಸಿಕ್ಸ್ ಇರ್ತಾರೆ, ಅದನ್ನು ತೆಗಿಬೇಕು, ಇದನ್ನು ಅಲ್ಲಿ ಪ್ಲಗ್ ಇನ್ ಮಾಡಬೇಕು. ಅಲ್ಲಿರೋ ಪ್ಲಗ್ಗನ್ನು ತೆಗೆದು ಇಲ್ಲಿ ಕೊಟ್ಟಿದ್ದಾರಲ್ವಾ, ಎಸ್, ನೋಡಿ ಈ ಥರ ಬ್ಲ್ಯಾಕ್ ಇದೆ ಅಲ್ವಾ, ಈ ಥರ ಬ್ಲ್ಯಾಕ್ ಇದರಲ್ಲಿ ಹಾಕುವಂಥದ್ದು, ಸ್ವಿಚ್ ಆನ್ ಮಾಡುವಂಥದ್ದು, ಸಿಂಪಲ್ ಫಿನಿಶ್ ಅಷ್ಟೇ, ಇನ್ನೇನು ಮಾಡಬೇಕಾಗಿಲ್ಲ. ಆಲ್ರೆಡಿ ಎಲೆಕ್ಟ್ರಿಷಿಯನ್ ಇರ್ತಲ್ಲ, ಅವರು UPS ಪ್ಲಗ್ ಪಾಯಿಂಟ್ ಮಾಡಿರ್ತಾರೆ. ಸೊ ಆ ಪ್ಲಗ್ ಪಾಯಿಂಟ್ ಅಂತ ತೆಗೆದು ಇಲ್ಲಿ ಹಾಕಿ ಇದನ್ನು ತೆಗೆದು ಅಲ್ಲಿ ಹಾಕಿ ಸ್ವಿಚ್ಚನ್ನು ಆನ್ ಮಾಡಿ ಅಷ್ಟೇ. ಅದು ಆನ್ ಮಾಡ್ತಾ ಇದ್ದಂಗೆ ಇಲ್ಲಿ ಇದು ಪವರ್ ಬಟನ್ ಇದೆ, ಈ ಪವರ್ ಬಟನನ್ನು ಆನ್ ಮಾಡಿದ್ರೆ ಇಲ್ಲಿ ನಿಮ್ಮ ಸಿಸ್ಟಮ್ ರೆಡಿ ಆಗುತ್ತೆ ಸ್ನೇಹಿತರೆ. ಓಕೆನಾ? ಡಿಜಿಟಲ್ ಇದೆ, ಇದು ತುಂಬ ಇಂಪಾರ್ಟೆಂಟು. ಕಂಪ್ಲೀಟಾಗಿ ಡಿಜಿಟಲ್ ಸಿಗ್ತಾ ಇರುತ್ತೆ, ಎಷ್ಟು ವ್ಯಾಟ್ಸಲ್ಲಿ ರನ್ ಆಗ್ತಾ ಇದೆ, ಎಷ್ಟು ಕನ್ಸ್ಯೂಮ್ ಆಗ್ತಾ ಇದೆ, ನೀವು ಎಷ್ಟು ಲೋಡನ್ನು ಕೊಡ್ತಾ ಇದ್ರೆ, ಪರ್ಸೆಂಟೇಜ್ ವೈಸ್ ಎಷ್ಟು ಲೋಡ್ ಕೊಡ್ತಾ ಇದ್ರಾ, ಇನ್ನೆಷ್ಟು ಲೋಡ್ ಕೊಡ್ಬೋದು, ಪ್ರತಿಯೊಂದು ಕೂಡ ಈ ಡಿಜಿಟಲ್ ಇದರಲ್ಲಿ ತಿಳ್ಕೊಬೋದು. ಇಲ್ಲಿ ಮೇನ್ಸ್ ಇರುತ್ತೆ, ಮೇನ್ ಕರೆಂಟ್ ಬರ್ತಾ ಇದೆಲ್ಲ ಅದು. ಇಲ್ಲಿ ಚಾರ್ಜಿಂಗ್ ಗೊತ್ತಾಗುತ್ತೆ, ಇಲ್ಲಿ ಬ್ಯಾಕಪ್ಪಲ್ಲಿ ರನ್ ಆಗ್ತಾ ಇರೋದೇ ಅನ್ನೋದನ್ನು ತೋರಿಸ್ಕೊಡುತ್ತೆ. ಬ್ಯಾಟ್ರಿ ಲೋ ಆದಾಗ ಇಲ್ಲಿ ತೋರಿಸ್ತಾ ಇರುತ್ತೆ. ಯೂಶ್ವಲಿ ಬ್ಯಾಟ್ರಿ ಲೋ ಆಗಲ್ಲ, ಯಾಕಂತಂದರೆ ಆವಾಗಲೇ ಅದು ಚಾರ್ಜ್ ಮಾಡ್ಕೊಂಡ್ಬಿಡುತ್ತೆ. ಓಕೆನಾ? ಅದು ಬಿಟ್ಟರೆ ಓವರ್ಲೋಡ್, ಒಂದು ವೇಳೆ ನೀವೇನಾದರೂ ಎಕ್ಸಸ್ 1000 ವ್ಯಾಟ್ಸ್ಗಿನ ಎಕ್ಸಸ್ ಕೊಡ್ತಾ ಇದ್ರೆ ಅಂತಂದರೆ ಇಲ್ಲಿ ಓವರ್ಲೋಡ್ ಕೂಡ ತೋರಿಸುತ್ತೆ. ಇದ್ರ ಬಗ್ಗೆಯೂ ಕೂಡ ನಾನು ನಿಮ್ಗೆ ತಿಳಿಸ್ಕೊಡ್ಬೇಕು.
ಮೊದಲನೇದಾಗಿ ಚೇಂಜ್ ಓವರ್ ಆಗುವಂಥ ಸಮಯ. ನೋಡಿ, ಯೂಶ್ವಲಿ ಏನಾಗುತ್ತೆ ಅಂತಂತಂದರೆ, ಮಾಮೂಲಿ ಟ್ರೆಡಿಷ್ನಲಿ ನೀವು ಯು ಪಿ ಎಸ್ ಅನ್ನು ತೊಗೊಂಡಾಗ ನೀವು ಒಂದು ವೇಳೆ ಏನೋ ಕೆಲಸ ಮಾಡ್ತಾ ಇರ್ತೀರಾ, ಕರೆಂಟ್ ಬಂತು ಹೋಯಿತು ಅಂತಂದರೆ ಕೆಲವೊಂದು ಸಮಯದಲ್ಲಿ ಟಕ್ ಅಂತ ಕೆಲವೊಂದು ಸತಿ ಇದಾಗತ್ತೆ, ಕೆಲವೊಂದು ಸೆಕೆಂಡ್ಗಳವರೆಗೆ ಟೈಮ್ ತೊಗೊಳುತ್ತೆ. ಆದರೆ ಇದರಲ್ಲಿ ಮೈಕ್ರೋ ಸೆಕೆಂಡ್ಸಲ್ಲಿ ಚೇಂಜ್ ಆಗುತ್ತೆ. ನೀವು ಮಾಡ್ತಿರೋ ಕೆಲಸಕ್ಕೆ ಯಾವುದೇ ಇಂಟ್ರಪ್ಷನ್ ಆಗೋದಿಲ್ಲ ಸ್ನೇಹಿತರೆ. ಏನೋ ವರ್ಕ್ ಮಾಡ್ತಾ ಇರ್ತೀರಾ, ಸಿಸ್ಟಮಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ, ಲ್ಯಾಪ್ಟಾಪಲ್ಲಿ ಆದರೆ ಪರವಾಗಿಲ್ಲ, ಬ್ಯಾಟ್ರಿ ಮೇಲೆ ರನ್ ಆಗ್ತಾ ಇರುತ್ತೆ, ಆದರೆ ಸಿಸ್ಟಮಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ, ನೆಟ್ ಕನೆಕ್ಟೆಡ್ ಇರುತ್ತೆ, ಆ ಸಮಯದಲ್ಲಿ ಡೆಫಿನೆಟ್ಲಿ ನಿಮಗೆ ಇಂಟರ್ನೆಟ್ ಬೇಕಾಗುತ್ತೆ. ಸೊ ಅಂಥ ಸಮಯದಲ್ಲಿ ಡೆಫಿನೆಟ್ಲಿ ಇಲ್ಲಿ ಮೈಕ್ರೋ ಸೆಕೆಂಡ್ಸಲ್ಲಿ ಇಲ್ಲಿ ಚೇಂಜ್ ಓವರ್ ಆಗುವಂಥದ್ದು, ಅದೊಂದು ಇಂಪಾರ್ಟೆಂಟು. ಇನ್ನೊಂದು, ಒಂದು ವೇಳೆ ನೀವು ವರ್ಕ್ ಮಾಡ್ತಾ ಇರಬೇಕಾದ್ರೆ ಓವರ್ಲೋಡ್ ಆಯಿತು, ಜಾಸ್ತಿ ರನ್ ಮಾಡಿ, ನೀವೇನೋ ಕೆಲಸ ಮಾಡ್ತಾಯಿದ್ರೆ ಮನೇಲಿ ಮಿಕ್ಸಿ ಹಾಕ್ಬಿಟ್ಟಿದ್ರೆ, ಗ್ರೈಂಡರ್ ಹಾಕ್ಬಿಟ್ಟಿದ್ರೆ, ಏನೇನು ಹಾಕ್ಬಿಟ್ಟಿದ್ದಾರೆ, ಓವರ್ಲೋಡ್ ಆಯಿತು. ಯೂಶ್ವಲಿ ಏನಾಗುತ್ತೆ ಗೊತ್ತಾ, ನಿಮಗೆ ಮಾಮೂಲಿ ಯುಪಿಸ್ ತೊಗೊಂಡಾಗ ಓವರ್ಲೋಡ್ ಆಗಿಬಿಟ್ಟು ಸಿಗ್ನಲ್ ಕೊಟ್ಬಿಟ್ಟು ಆಫ್ ಆಗಿಬಿಡತ್ತೆ. ಹೌದು, ನೀವು ಅದನ್ನು ಲೋಡ್ ಕಮ್ಮಿ ಮಾಡಿ ಮತ್ತೆ ರಿಟರ್ನ್ ಆನ್ ಮಾಡಬೇಕು, ಮಾಡ್ತಾ ಇರೋವಂಥ ಕೆಲಸ ಇಲ್ಲಿ ಕ್ಲೋಸ್ ಆಗುತ್ತೆ. ಆದರೆ ಇದರಲ್ಲಿ ಆ ಥರ ಇಲ್ಲ, ಓವರ್ಲೋಡ್ ಸೆಕ್ಷನ್ಸ್ ಇದೆ, ಓವರ್ಲೋಡ್ ನಿಮಗೆ ಇಂಡಿಕೇಶನ್ ಬರುತ್ತೆ. ಎಸ್, ಓವರ್ಲೋಡ್ ಇಂಡಿಕೇಶನ್ ಬರುತ್ತೆ, ನೋಡಿರಿ ಓವರ್ಲೋಡ್ ಆಗ್ತಾ ಇದೆ ಅಂತ, ಇದು ಕೂಗ್ತಾ ಇರುತ್ತೆ, ಬಟ್ಟೆ ಆಫ್ ಆಗೋದಿಲ್ಲ. ಸೊ ನೀವು ಇಮಿಡಿಯೇಟ್ಲಿ ನಿಮ್ಮ ಏನಾದರೂ ಒಂದು ಎರಡು ಲೋಡನ್ನು, ಲೈಟನ್ನೋ ಫ್ರಿಡ್ಜನ್ನೋ ಯಾವುದೋ ಒಂದು ಮಿಕ್ಸಿನೋ ಕಮ್ಮಿ ಮಾಡ್ಬೋದು, ಹಾಗೂ ನಿಮ್ಮ ಕೆಲಸವನ್ನು ಇಲ್ಲಿ ಕಂಟಿನ್ಯೂ ಮಾಡ್ಬೋದು. ಓವರ್ಲೋಡ್ ಕಮ್ಮಿ ಮಾಡಿದ್ರೆ ಸಾಕು, ನೀವು ಸಿಸ್ಟಮನ್ನು ಆಫ್ ಮಾಡ್ಬೇಕು, ಏನೂ ಬೇಕಾಗಿಲ್ಲ. ಸೊ ಆದ್ದರಿಂದ ಇದೊಂದು ತುಂಬ ಒಳ್ಳೇದಂತ ತಿಳ್ಕೊಬಿಡ್ತೀನಿ, ಹೇಳೋಕ್ಕೆ ಇಷ್ಟಪಡ್ತೀನಿ. ಆರ್ ಎನ್ ಡಿ ಮಾಡೋದವ್ರು ನಿಜವಾಗ್ಲೂ ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಾ. ಸೊ ಇದನ್ನೆಲ್ಲ ಥಿಂಕ್ ಮಾಡಿದ್ದೀರಾ, ಯಾವುದೇ ಕಾರಣಕ್ಕೂ ಒಂದು ಪವರ್ ಇಂಟ್ರಪ್ಷನ್ ಆಗಬಾರ್ದು, ಇದನ್ನು ತುಂಬ ಇದು ಮಾಡಿದ್ದೀರಾ. ಸೊ ಹಾಗಾದರೆ ಫೈನಲ್ ಆಗಿ ಬರುವಂಥದ್ದು, ಬ್ಯಾಕಪ್ ಎಷ್ಟು ಸಿಗುತ್ತೆ, ಏನೇನನ್ನು ರನ್ ಮಾಡ್ಬೋದು, ತುಂಬ ಕೆಲಸಗಳನ್ನು ಮಾಡ್ಬೋದು. 1000 ವ್ಯಾಟ್ಸ್, ನೋಡಿ ಒಂದು ಉದಾಹರಣೆ ಕೊಡೋಣ ನಿಮಗೆ, ಒಂದು ಮನೆ, ಒಂದು 2 BHK ಮನೆ ರನ್ ಆಗುತ್ತೆ ಅಂತಂತಂದರೆ ನಿಮಗೆ ಬೇಕಾಗಿರುವಂಥದ್ದು 200-300 ವ್ಯಾಟ್ಸ್, ಇದರಲ್ಲಿ ಇದೆ 1000 ವ್ಯಾಟ್ಸ್. ಹೌದು ಸ್ನೇಹಿತರೆ, ನಾನು ಆ್ಯಕ್ಚುಲಿ ನಿಮಗೆ ಹೇಳ್ತೀನಿ, ಒಂದು ಎಕ್ಸಾಂಪಲ್ ಕೊಟ್ಟು ತಿಳಿಸ್ತೀನಿ. ಓಕೆ, ಇಲ್ಲಿ ನಾನು ಆ್ಯಕ್ಚುಲಿ ನಿಮಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಟೆಕ್ನಿಕಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಇದರಲ್ಲಿರೋದು 1000 ವ್ಯಾಟ್ಸ್. ಸೊ ನೀವು ಒಂದು 2 BHK ಮನೆಗೆ, ಕಾಮನ್ ಒಂದು 2 BHK ಮನೆಗೆ, ಒಂದು ಫ್ಯಾಮಿಲಿ ಇರ್ತೀರ, 3-4 ಜನ ಇರ್ತೀರಂತ, ನಿಮಗೆ ಮ್ಯಾಕ್ಸಿಮಮ್ 200-300 ವ್ಯಾಟ್ಸ್ ಸಾಕು ಓವರ್ಆಲ್ ಆಗಿ ಹೇಳ್ತಿರುವಂಥದ್ದು. ಓಕೆ, ಸೊ 1000 ವ್ಯಾಟ್ಸ್ ಇರೋದ್ರಿಂದ ಡೆಫಿನೆಟ್ಲಿ ತುಂಬ ಇದು ಬರುತ್ತೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ ಅಂತಂದರೆ, ಫಾರ್ ಎಕ್ಸಾಂಪಲ್, ನೀವು ಜಸ್ಟ್ 100 ವ್ಯಾಟ್ಸ್ ಲೋಡ್ ಆಗ್ತಾ ಇದ್ದೀರಾ, ಒಂದು 2-3 ಬಲ್ಬ್ ಹಾಕ್ತಾ ಇದ್ದೀರಾ, ಒಂದು ಫ್ಯಾನ್ ಆಗ್ತಾ ಇದೆ, ಸೊ ಓವರ್ಆಲ್ ಆಗಿ ಜಸ್ಟ್ 100 ವ್ಯಾಟ್ಸನ್ನು ಕನ್ಸ್ಯೂಮ್ ಮಾಡ್ತಾ ಇದ್ದೀರಾ ಅಂತಂದರೆ, ಇದನ್ನು ನೀವು 11-12 ಗಂಟೆ ರನ್ ಮಾಡ್ಬೋದು, ಅರ್ಧ ದಿನನೇ ರನ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ರಾತ್ರಿ ಒಂದು ಫ್ಯಾನ್ ಹಾಕೊತೀರಾ, ಒಂದು ಲೈಟ್ ಹಾಕೊಂಡು ಮಲ್ಕೊತೀರಾ ಅಂತಂದರೆ, ಬೆಳಗ್ಗೆ ತನಕ ಟೆನ್ಷನೇ ಬೇಕಾಗಿಲ್ಲ. ಇಲ್ಲ, ಇನ್ನೂ ಜಾಸ್ತಿ ಬೇಕು ನಿಮಗೆ, ಇನ್ನೊಂದು, ಇನ್ನು 2 ರೂಮ್ ಇದೆ, 2 ರೂಮಲ್ಲಿ ಫ್ಯಾನ್ ಹಾಕ್ತೀರಾ, 2 ರೂಮಲ್ಲಿ ಲೈಟ್ ಹಾಕ್ತೀರಾ ಅಂತಂದರೆ 200 ವ್ಯಾಟ್ಸ್ ಕನ್ಸ್ಯೂಮ್ ಮಾಡುತ್ತೆ ಅಂದ್ಕೊಳ್ಳೋಣ. ಆವಾಗ ನಿಮಗೆ 5-6 ಗಂಟೆ ಬ್ಯಾಕಪ್ ಸಿಗುತ್ತೆ. ಓಕೆನಾ, ಸ್ವಲ್ಪ ಕಮ್ಮಿ, ಹಾಫ್ ಅಂತ ಹೇಳ್ಬೋದು, ಡಬಲ್ ಯೂಸ್ ಮಾಡ್ತಾರೆ. ಸೊ ಇದು ಯೂಸೇಜ್ ಮೇಲೆ ಹೋಗುವಂಥದ್ದು. ಸೊ ನೆಕ್ಸ್ಟ್ ಬರುವಂಥದ್ದು, ಇನ್ನೂ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀರಾ, ಲೈಟು ಫ್ಯಾನ್ ಎಲ್ಲ ಹಾಕ್ತಾ ಇದ್ರೆ, ಜೊತೆಯಲ್ಲಿ ಯಾವುದಾದ್ರೂ PC ರನ್ ಮಾಡ್ತಾ ಇದ್ದೀರಾ, ಇಲ್ಲಾಂತಂತಂದರೆ ಒಂದು ಲ್ಯಾಪ್ಟಾಪ್ ರನ್ ಮಾಡ್ತಾ ಇದ್ದೀರಾ, ಮಾಡೆಮ್ ಕನೆಕ್ಟ್ ಮಾಡಿದ್ದೀರಾ. ಸೊ ಯೂಸೇಜ್ ಜಾಸ್ತಿ ಇದೆ ಅಂತಂದರೆ 400 ವ್ಯಾಟ್ಸ್ ಅಂದ್ಕೊಂಡ್ರೆ ಇಲ್ಲಿ ನಿಮಗೆ 2-3 ಗಂಟೆ ಬ್ಯಾಕಪ್ ಬರುತ್ತೆ. ಇದನ್ನೇ ಕನ್ವರ್ಟ್ ಮಾಡಬೇಕು, ಒಂದು ಮಿಕ್ಸಿ ಹಾಕಿದ್ರು ಕೂಡ 400-500 ವ್ಯಾಟ್ಸ್ ಬರುತ್ತೆ. ಸೊ ಕಂಟಿನ್ಯೂಸ್ಲಿ 2-3 ತಾಸು ಮಿಕ್ಸಿ ರನ್ ಮಾಡಿದ್ರು ಕೂಡ ಇದನ್ನು ಯೂಸ್ ಮಾಡ್ಬೋದು. ಮಿಕ್ಸಿನ ಯಾರು 2-3 ತಾಸು ಹಾಕಲ್ಲ, 15-20 ನಿಮಿಷ ಯೂಸ್ ಮಾಡ್ತಾರೆ, ಡೆಫಿನೆಟ್ಲಿ ಯೂಸ್ ಮಾಡ್ಕೊಬೋದು, ನೋ ಟೆನ್ಷನ್. ಇಲ್ಲ, ಕಂಟಿನ್ಯೂ ಫುಲ್ಲೇನು ಎಷ್ಟು ಕೆಪಾಸಿಟಿ ಇದೆ, 1000 ವ್ಯಾಟ್ಸನ್ನು ಯೂಸ್ ಯೂಶ್ವಲಿ ಆಗಲ್ಲ, ಬಟ್ ಆದರೂ ಕೂಡ ಕಂಪ್ಲೀಟ್ ಯೂಸ್ ಮಾಡಿದ್ರೂ ಕೂಡ ನೀವು 30-45 ನಿಮಿಷದವರೆಗೆ, 3/4 ಗಂಟೆವರೆಗೆ ಕೂಡ ಇದನ್ನು ಯೂಸ್ ಮಾಡ್ಬೋದು, ಕಂಪ್ಲೀಟ್ ಬ್ಯಾಕಪ್ಪನ್ನು ತೊಗೊಬೋದು. 1000 ವ್ಯಾಟ್ಸ್ ಏನಾದರೂ ಮಷಿನರಿ ಯೂಸ್ ಮಾಡ್ತೀರಾ ಅಂತಂದರೆ 3/4 ಗಂಟೆ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಸಿದ್ರೆ ಇದು ಇದ್ರ ವೈಸ್ ಹೇಳ್ತಾ ಇದ್ದೀನಿ. ಇನ್ನು ಒಂದು ವೇಳೆ ಒಂದು ಪ್ರಾಕ್ಟಿಕಲ್ ಇದು ಕೊಡೋಣ ಅಂತಂದರೆ, ನಮ್ಮ ಮನೇಲಿ ಯಾವ ಥರ ಯೂಸ್ ಆಗುತ್ತೆ ಸಿದ್ರೆ ನೋಡಿ, ನಮ್ಮ ಮನೆ ಹಾಲ್ ಏನಿದೆ ಅಲ್ಲ, ಇಲ್ಲಿ ಡೈರೆಕ್ಟ್ ಲೈಟ್ ಇದೆ, ಫಾಲ್ ಸೀಲಿಂಗ್ ಲೈಟ್ ಇದೆ, ಟ್ಯೂಬ್ಲೈಟ್ ಯಾವುದೂ ಇಲ್ಲ, ಡೈರೆಕ್ಟ್ ಫಾಲ್ ಸೀಲಿಂಗ್ ಲೈಟು, ಇದು ಸೀಲಿಂಗ್ ಲೈಟ್ಸ್ ಬರ್ತಾ ಇರುತ್ತೆ, ಫೋಕಸ್ ಲೈಟ್ ಬರ್ತಾ ಇರುತ್ತೆ, ಸೈಡಲ್ಲೆಲ್ಲ 4 ಇದೆ, ಮಧ್ಯದಲ್ಲಿ ತುಂಬ ಇದೆ ಆ್ಯಕ್ಚುಲಿ. ಸೊ ಹಾಲನ್ನು ಫುಲ್ ಕಂಪ್ಲೀಟಾಗಿ ಆನ್ ಮಾಡಿ ಟಿವಿನ ಆನ್ ಮಾಡ್ಬೋದು. ಒಂದ್ಸತಿ ಆನ್ ಮಾಡ್ಕೊಂಡು ಯೂಸ್ ಮಾಡ್ತೀನಿ, ಅಟ್ ಎ ಟೈಮ್ ಎಲ್ಲದನ್ನು ಯೂಸ್ ಮಾಡ್ತೀವಿ. ಟಿವಿ ಕೂಡ 55 ಇಂಚಸ್ ಟಿವಿ, 18 ಪಿಕ್ಸ್ ಅವ್ರದ್ದು ಟಿವಿ ಇದೆ ಆ್ಯಕ್ಚುಲಿ. ಸೊ ಟಿವಿ ಅದನ್ನು ಯೂಸ್ ಮಾಡ್ತೀವಿ, ಜೊತೆಯಲ್ಲಿ ಒಂದು ಕೂಲರನ್ನು ಕೂಡ, ಒಂದು ಕಂಬೈನ್ಡ್ ಆಗಿ ಎಲ್ಲದನ್ನು ಕೂಡ ಎಟ್ ಎ ಟೈಮ್ ಯೂಸ್ ಮಾಡ್ಬೋದು. ಜೊತೆಯಲ್ಲಿ ಮಾಡೆಮ್ ಅಂತೂ 24 ಅವರ್ಸ್ ರನ್ ಆಗ್ತಾ ಇರುತ್ತೆ, ಮಾಡೆಮ್ ಕೂಡ ಕನೆಕ್ಟ್ ಮಾಡ್ಬೋದು. ಇನ್ನು ಇದು ಒಂದು ಸೆಕ್ಷನ್ ಆಯಿತು, ಒಂದು ಇದು ಹೇಳ್ತಾ ಇದ್ದೀನಿ. ಇನ್ನು ಈ ಕಡೆ ಕಿಚನ್ಗೆ ಬಂದರೆ, ಕಿಚನಲ್ಲಿ ನೀವು ಫ್ರಿಡ್ಜ್, ಅಲ್ಲೂ ಕೂಡ ಒಂದಿಷ್ಟು ಲೈಟ್ಸ್ ಇದೆ, ಜೊತೆಯಲ್ಲಿ ಒಂದು ಇದಿದೆ, ಚಿಮ್ನಿ ಕೂಡ ಇದೆ. ಫ್ರಿಡ್ಜು ಇನ್ವರ್ಟರ್ ಮೇಲೆ ರನ್ ಆಗುವಂಥ ಫ್ರಿಡ್ಜ್ ಆಗಿರಬೇಕು, ಇನ್ವರ್ಟರ್ ಕಂಪ್ಯಾಟಬಲ್ ಫ್ರಿಡ್ಜ್ ರನ್ ಆಗಿರಬೇಕು, ಹಾಗಿದ್ರೆ ಆಗುತ್ತೆ, ಇಲ್ಲಾದರೆ ಆಗೋದಿಲ್ಲ. ಇಲ್ಲಾಂತಂದರೆ ನೋಡಿ, ಯೂಶ್ವಲಿ ಮಾಡುವಂಥದ್ದು ಮಿಕ್ಸಿ ಇರ್ಬೋದು, ಎಲೆಕ್ಟ್ರಿಕಲ್ ಸ್ಟೋವ್ ಇರ್ಬೋದು, ಎಲೆಕ್ಟ್ರಿಕಲ್ ಕೆಟಲ್ ಇರ್ಬೋದು, ಲೈಟ್ಸ್,
ವಾಲ್ ಹ್ಯಾಂಗಿಂಗ್ ಫ್ಯಾನ್ಸ್ ಇರ್ಬೋದು, ಜೊತೆಯಲ್ಲಿ ಚಿಮ್ಣಿ ಪ್ರತಿಯೊಂದು ಕೂಡ ನೀವು ಇದರಲ್ಲಿ ರನ್ ಮಾಡ್ಬೋದು. ಸೇಂತೆ ಸೊ ಸೆಕ್ಷನ್ ವೈಸ್ ಹೇಳ್ತಾ ಇದ್ದೀನಿ, ಇಲ್ಲಿ ಈ ಸೆಕ್ಷನ್ ಇದು ಯೂಸ್ ಮಾಡ್ಬೋದು, ಇಲ್ಲಿ ನೀವು ಕಿಚನಲ್ಲಿ ಬಂದಾಗ ಈ ಸೆಕ್ಷನ್ ಯೂಸ್ ಮಾಡ್ಬೋದು, ಇಲ್ಲ ನೀವು ಒಂದು ಲಿವಿಂಗಲ್ಲಿ ಇದ್ದೀರಾ, ಒಂದು ಲಿವಿಂಗ್ ರೂಮಲ್ಲಿ ಇದ್ದೀರಾ, ಸೊ ಲಿವಿಂಗೆಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ದೀರಾ, ತುಂಬ ಲೈಟ್ಸ್ಗಳು ಹಾಕೊಂಡಿದ್ದೀರಾ, ಎಸ್ ಅಲ್ಲಿ ಯೂಸ್ ಮಾಡ್ಬೋದು. ಸೆಕ್ಷನ್ ಸೆಕ್ಷನ್ ವೈಸ್ ಡೆಫಿನೆಟ್ಲಿ ನೀವು ಇದನ್ನು ಯೂಸ್ ಮಾಡ್ಬೋದು. ಒಂದು ಪ್ರಾಕ್ಟಿಕಲ್ ಯೂಸಲ್ಲಿ ಹೇಳ್ತಾ ಇರೋಂಥ, ಅವಾಗ ನಿಮಗೆ ಟೆಕ್ನಿಕಲಿ ಆಗಿರೋದು, ಒಂದು ಪ್ರಾಕ್ಟಿಕಲ್ ಯೂಸಲ್ಲಿದ್ರೆ ಇದನ್ನು ಯೂಸ್ ಮಾಡ್ಬೋದು ಸ್ನೇಹಿತರೆ. ಓವರಾಲ್ ಆಗಿ ಹೇಳ್ಬೇಕಂತಂದ್ರೆ, ಯಾರಿಗೆ ಒಂದು ಪವರ್ ಕಟ್ನ ತಲೆ ಬಿಸಿ ಬೇಡ, ಅನ್ಇಂಟರಪ್ಟೆಡ್ ಪವರ್ ಬೇಕು, ಪವರ್ ಸಪ್ಲೈ ಬೇಕು ನಮಗೆ, ವರ್ಕ್ ಮಾಡ್ತಾ ಇರ್ತೀವಿ, ವರ್ಕ್ ಫ್ರಮ್ ಹೋಮ್ ಇದೆ, ಎಜುಕೇಷನ್ ಇದೆ ನಮಗೆ, ಕಂಟಿನ್ಯೂಸ್ಲಿ ಓದ್ಕೊಳ್ಳೋದಿರುತ್ತೆ, ಲೈಟ್ ಇದಾಗಬಾರ್ದು, ಎಂಟರ್ಟೈನ್ಮೆಂಟ್ ಬೇಕು ನಮಗೆ, ಬೆಳಗ್ಗೆ ಅರ್ಜೆಂಟಾಗಿ ಕರೆಂಟ್ ಹೋಯ್ತು ಚಟ್ನಿ ಮಾಡೋಕ್ಕಾಗ್ತಾ ಇಲ್ಲ ಅಂದವ್ರಿಗೆ, ಸೊ ಅವರಿಗೆ ಹೌದು ಲೇಡೀಸ್ಗಳು ಇರ್ತಾರೆ, ಅರ್ಜೆಂಟಾಗಿ ಚಟ್ನಿ ಮಾಡಬೇಕು, ಏನಾದರೂ ರುಬ್ಬಬೇಕು, ಅರ್ಜೆಂಟಾಗಿ ಸಾರು ಮಾಡಬೇಕು ನಾವು, ಮಿಕ್ಸಿ ಬೇಕು ನಮಗೆ, ಎಸ್ ಪ್ರತಿಯೊಬ್ಬರೂ ಕೂಡ ಇದನ್ನು ಬಳಸ್ಬೋದು. ಗೃಹಿಣಿಯರು ಇರ್ಬೋದು, ವರ್ಕಿಂಗ್ ಪರ್ಸನ್ಸ್ ಇರ್ಬೋದು, ಸ್ಟೂಡೆಂಟ್ಸ್ ಇರ್ಬೋದು, ಎಂಟರ್ಟೈನ್ಮೆಂಟ್ ಬೇಕಾದವ್ರು ಇರ್ಬೋದು, ಯಾರಿಗೂ ಕೂಡ ಒಂದು ಪವರ್ ಕಟ್ ಬೇಡಪ್ಪ ಅಂದರೆ ಡೆಫಿನೆಟ್ಲಿ ಯೂಸ್ ಮಾಡ್ಬೋದು. ನನಗೂ ಅಷ್ಟೇ, ಇದನ್ನು ಆಗದೇಲಿಂದ ಒಂದು ಪವರ್ ಕಟ್ ಯಾವಾಗತ್ತೆ, ಯಾವಾಗ ಪವರ್ ಕಟ್ ಆಗೋದಿಲ್ಲ ಅನ್ನೋದು ನನಗೆ ಗೊತ್ತಾಗ್ತಾನೆ ಇಲ್ಲ. ಏನು ಒಂದ್ಸತಿ ಜಸ್ಟ್ ಟೀಂಕ್ ಅಂತ ಒಂದು ಸೌಂಡ್ ಬರುತ್ತೆ ಅಷ್ಟೇ, ದಟ್ಸ್ ಇಟ್, ಆವಾಗ ನಿಮ್ಗೆ ಗೊತ್ತಾಗುತ್ತೆ ಓ ಹೌದು ಪವರ್ ಕಟ್ ಆಗಿದೆ ಅಂತ ಹೇಳ್ಬಿಟ್ಟು. ಆದರೆ ನಿಮಗೆ ಯಾವುದೇ ಲೈಟ್ ಹೋಗೋದಾಗಲಿ, ಇದರಿಂದ ಯಾವುದೇ ಪವರ್ ಇಂಟ್ರಪ್ಷನ್ ಇಲ್ಲಿ ಬರಲ್ಲ ಸ್ನೇಹಿತರೆ. ನಾನಂತೂ ನಿಜವಾಗ್ಲೂ ಹ್ಯಾಪಿ, ನಿಜವಾಗ್ಲೂ ಹ್ಯಾಪಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅಷ್ಟೇ ಅಲ್ಲದೆ, ಏನು ಬಸುಕಿಯವರ ಬ್ಯಾಟ್ರಿಕಿಂಗವರ ಬಸುಕಿ ಕಂಪನಿ ಇದೆ, ಅವ್ರ ಕಡೆಯಿಂದ ಒಳ್ಳೆ ಸರ್ವಿಸ್ ಇದೆ, ಡೋರ್ ಸ್ಟೆಪ್ ಡೆಲಿವರಿ ಕೊಡ್ತಾರೆ, ಇನ್ಸ್ಟಾಲೇಷನ್ ಕೂಡ ಈಸಿಯಾಗಿ ನಾವೇ ಮಾಡ್ಕೋಬೋದು, ನಾನು ನಿಮ್ಗೆ ತೋರಿಸ್ಕೊಟ್ಟೆ ಅಲ್ವಾ. ಅಷ್ಟೇ ಅಲ್ಲದೆ ಡೋರ್ ಸ್ಟೆಪ್ ಸರ್ವಿಸ್ ಕೂಡ ಇದೆ, ಒಂದು ಒಳ್ಳೆ ಆರ್ ಎನ್ ಡಿ ಟೀಮ್ ಇದೆ, ಜೊತೆಯಲ್ಲಿ ಸ್ಪೇರ್ ಪಾರ್ಟ್ಸ್ ಅವೈಲೇಬಲ್ ಇದೆ, ಆವಾಗಿಂದ ಅವಾಗ ಅಪ್ಡೇಟ್ ಕೂಡ ಮಾಡ್ತಾ ಇರ್ತಾರೆ, ನಿಮಗೆ ಒಳ್ಳೆ ಒಳ್ಳೆ ಸರ್ವಿಸ್ ಕೂಡ ಸಿಗುತ್ತೆ, ಜೊತೆಯಲ್ಲಿ ಒಳ್ಳೆ ಫೀಡ್ಬ್ಯಾಕ್ ಇದೆ, ನೀವು ಇಮಿಡಿಯೇಟ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಯಾವುದೇ ರೀತಿ ಸಮಸ್ಯೆಗಳಿದ್ರು ಕೂಡ ಬಗ್ಗೆ ಹರಿಸ್ಕೊಬೋದು ಸ್ನೇಹಿತರೆ. ಇನ್ನೊಂದು ಮುಖ್ಯವಾದ ವಿಚಾರ, ಇದು ಮೆಟಲ್ ಬಾಡಿ, ಬಾಡಿ ಬಗ್ಗೆ ಹೇಳೇ ಇರಲಿಲ್ಲ ನಾನು, ಆ್ಯಕ್ಚುಲಿ ಕಂಪ್ಲೀಟ್ ಮೆಟಲ್ ಬಾಡಿ ಆಗಿರೋದ್ರಿಂದ ನಿಮಗೆ ಬಿದ್ದು ಒಡೆದೋಯ್ತು ಮಾಡ್ತು ಆ ಟೆನ್ಷನು ಕೂಡ ಇಲ್ಲ, ಸ್ವಲ್ಪ ಹೈಟಲ್ಲಿ ಇಟ್ಟಿದ್ರೆ ಬಿದ್ದಿದ್ದೋಗ್ಬಿಟ್ರೆ ಏನಾಗುತ್ತೆ, ಏನೂ ಆಗೋದಿಲ್ಲ, ಇವನ್ ನೆಲದ ಮೇಲೂ ಕೂಡ ಈಸಿಯಾಗಿ ಇಡ್ಬೋದು, ಏನೂ ತೊಂದರೆ ಇಲ್ಲ, ಏನೂ ಬೇಕಾಗಿಲ್ಲ, ಯಾವುದೇ ಸೆಟಪ್ ಬೇಕಾಗಿಲ್ಲ, ಈಸ್ ಇನ್ಸ್ಟಾಲೇಷನ್ ಅಂತ ಅದಕ್ಕೆ ನಾನು ಹೇಳಿದ್ದು, ತಂದ ಇಟ್ಟ ಕನೆಕ್ಟ್ ಮಾಡ್ದ ಯೂಸ್ ಮಾಡ್ದ ಅಷ್ಟೇ. ಸೊ ಓವರಾಲ್ ನೆಕ್ಸ್ಟ್ ಪ್ರೈಸ್ ಹೇಳಬೇಕಂದ್ರೆ ಪ್ರೈಸ್ ಎಷ್ಟಾಗುತ್ತೆ ಸ್ನೇಹಿತರೆ, ಇದರ ಪ್ರೈಸ್ ಬಂದುಬಿಟ್ಟು 27,500 ರೂಪಾಯಿ ಆಗುತ್ತೆ ಸ್ನೇಹಿತರೆ. ಹೌದು, ನೀವು ಹೇಳ್ಬೋದು ಸ್ವಲ್ಪ ಜಾಸ್ತಿ ಅನಿಸ್ತಾ ಇದೆ ಅಲ್ವಾ, ಇದ್ರ ಟ್ರೆಡಿಷ್ನಲಿ ಈಗ ಇದಕ್ಕೆ ಮಾಡಿದ್ರೆ ಟ್ರೆಡಿಷ್ನಲಿ ಎಷ್ಟಿರುತ್ತೆ, ಒಂದು 16,000 ಅರೌಂಡ್ 1 kW ವ್ಯಾಟ್ ಬೇಕು ಅಂತಂತಂದರೆ. ಬಟ್ ನೀವು ಯೋಚನೆ ಮಾಡಿ, ಅದರ ಲೈಫ್ ಎಷ್ಟು ಬರುತ್ತೆ, ಇದರ ಲೈಫ್ ಎಷ್ಟು ಬರುತ್ತೆ, ಎಷ್ಟು ಪಾಸಿಟಿವ್ಸ್ ಇದೆ, ಎಷ್ಟು ನೆಗೆಟಿವ್ಸ್ ಇದೆ, ನಾನು ನಿಮಗೆ ಕಂಪ್ಲೀಟಾಗಿ ಅವಾಗಿಂದ ತಿಳ್ಕೊಟ್ಬಿಟ್ಟಿದ್ದೀನಿ, ಹೇಳ್ಬಿಟ್ಟಿದ್ದೀನಿ ಎಷ್ಟು ಪಾಸಿಟಿವ್ನೆಸ್ ಇದೆ, ಎಷ್ಟು ನೆಗೆಟಿವ್ನೆಸ್ ಇದೆ. ಸೊ ಅದರ ಇಂಟು 3 ಆ್ಯಕ್ಚುಲಿ, ಓಕೆನಾ, ಇಂಟು 3 ಮಾಡಿದ್ರು ಕೂಡ ಇದಕ್ಕೆ ಸಮವಾಗುತ್ತೆ. ಸೊ ಆ ರೀತಿಯಲ್ಲಿ ಯೋಚನೆ ಮಾಡಿದ್ರೆ ಡೆಫಿನೆಟ್ಲಿ ಇದರ ಬೆಲೆ ನಿಜವಾಗ್ಲೂ ಒಂದು ರೀಸನೇಬಲ್ ಬೆಲೆ ಅಂತ ಹೇಳ್ಬೋದು. ಪ್ಲಸ್ ಇದೇ ಟೆಕ್ನಾಲಜಿನ ನೀವು ಇನ್ನು ಹೈಯರ್ ಆ್ಯಂಡ್ ಕಂಪ್ನಿಗಳ ಇದಕ್ಕೆ ಹೋಗ್ತೀರಾ ಅಂತಂದರೆ ಅವರು ನಿಮಗೆ ಇನ್ನೂ ಜಾಸ್ತಿ ಚಾರ್ಜ್ ಮಾಡ್ತಾರೆ. ಅರೌಂಡ್ 40,000 ರುಪೀಸ್ ಕೂಡ ಮಾಡೋರಿದ್ದಾರೆ, 30 children ಕೂಡ ಮಾಡೋರಿದ್ದಾರೆ. ಅದಕ್ಕೆ ಕಂಪೇರ್ ಮಾಡಿದಾಗ ನೀವು ಆ್ಯಕ್ಚುಲಿ 10,000 ಇನ್ನ ಇದು ಮಾಡ್ತಾ ಇದ್ದಾರೆ, ಸೇವ್ ಮಾಡ್ತಾ ಇದ್ದಾರೆ. ಸೊ ಇದನ್ನು ನೋಡಿದ್ರೆ ಡೆಫಿನೆಟ್ಲಿ ಈ ಏನಿದೆ ಬೆಲೆ ಇದೆ, ಒಂದು ರೀಸನೇಬಲ್ ಬೆಲೆ ಅಂತ ಹೇಳ್ಬೋದು, ಒಂದು ಅಫೋರ್ಡೆಬಲ್ ಬೆಲೆ ಅಂತ ಹೇಳೋಕ್ಕೆ ನಾನು ಇಲ್ಲಿ ಇಷ್ಟಪಡ್ತೀನಿ. ಕರೆಕ್ಟಾಗಿದೆ ಬೆಲೆ ಅಂತ ಹೇಳ್ಬೋದು. ಇದರದ್ದು ಬಾಳಿಕೆಗೆ 10 years ತನಕ ಲೈಫ್ ಬರುತ್ತೆ ಅಂತಂದರೆ, ಒಂದ್ಸತಿ ಇನ್ವೆಸ್ಟ್ ಮಾಡೋದ್ರಲ್ಲಿ ಡೆಫಿನೆಟ್ಲಿ ನಾವು ಹಾಕಿರೋ ಬಂಡವಾಳಕ್ಕೆ ಯಾವುದೇ ಮೋಸ ಇಲ್ಲ. ಹಾಗೆ 1 kW ಅಷ್ಟೇ ಅಲ್ಲ, ನಿಮಗೆ ಬೇಕಂತಂದರೆ 100 AH ಇಂದ ನೆಕ್ಸ್ಟ್ 200 AH ಇರ್ಬೋದು, 2 kW, 4 kW, 5 kW, ನಿಮ್ಮ ಅಗತ್ಯಕ್ಕೆ ತಕ್ಕಾಗಿ ಇದರ ಅಪ್ಗ್ರೇಡೇಷನ್ ಕೂಡ ಸಿಗುತ್ತೆ. ನಿಮ್ಮದೊಂದು ವೇಳೆ ದೊಡ್ಡ ಮನೆ ಇದೆ, ಜಾಸ್ತಿ ಬೇಕು ನಿಮಗೆ ಬ್ಯಾಕಪ್ಪು, ಅಥವಾ ನೀವು ಕಮರ್ಷಿಯಲಿ ಯೂಸ್ ಮಾಡ್ತಾ ಇದ್ದಾರೆ ಅಂತಂದರೆ, ಡೆಫಿನೆಟ್ಲಿ ಕಮರ್ಷಿಯಲಿಯೂ ಕೂಡ ಬ್ಯಾಟ್ರಿ ಕಿಂಗ್ ಕಡೆಯಿಂದ ನಿಮಗೆ ಸಪ್ಲೈ ಸಿಗುತ್ತೆ. ಅದಕ್ಕೆ ಸಪ್ರೇಟ್ ಬ್ಯಾಟ್ರಿಗಳನ್ನು, ದೊಡ್ಡ ದೊಡ್ಡ ಬ್ಯಾಟ್ರಿಗಳನ್ನು ತೊಗೊಂಬಂದ್ಬಿಟ್ಟು ನಿಮಗೆ ಇನ್ಸ್ಟಾಲೇಷನ್ ಮಾಡಿಕೊಡ್ತಾರೆ, ಆನ್ ಸೈಟ್ ಇನ್ಸ್ಟಾಲೇಷನ್ ಕೂಡ ಮಾಡ್ಕೊಡಲಾಗುತ್ತೆ. ಕಮರ್ಷಿಯಲಿ ಇದ್ದರೆ ಡೆಫಿನೆಟ್ಲಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸ್ನೇಹಿತರೆ, ಇಲ್ಲಿ ಕೆಲವೊಂದು ಕಂಪ್ಯಾರಿಸನನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ, ದಯವಿಟ್ಟು ಕೇಳಿ ನೋಡಿ. ಏನು ಬಸುಕಿ ಲಿಥಿಯಂ ಯು ಪಿ ಎಸ್ ಇದೆ, ಫುಲ್ ಕಿಟ್ ಇದೆ, ಇದನ್ನು ನಾನು ಟ್ರೆಡಿಷನಲ್ ಯು ಪಿ ಎಸ್ ಜೊತೆ ಕಂಪೇರ್ ಮಾಡಿದಾಗ, ಪ್ರೊಟೆಕ್ಷನ್ ವಿಚಾರಕ್ಕೆ ಬಂದಿಟ್ಟು ಡಬಲ್ ಫ್ಯಾನ್ ಸಿಗುತ್ತೆ, ಟ್ರೆಡಿಷನಲ್ ಯು ಪಿ ಎಸ್ಸಲ್ಲಿ ನಿಮಗೆ ಸಿಂಗಲ್ ಫ್ಯಾನ್ ಸಿಗುತ್ತೆ. ಲೈಫ್ ಸೈಕಲ್ ಅರೌಂಡ್ 2,500 ಲೈಫ್ ಸೈಕಲ್ ನಿಮಗೆ ಬಸುಕಿ ಲಿಥಿಯಂ ಸಿಗೋದು, ಟ್ರೆಡಿಷ್ನಲಲ್ಲಿ ನಿಮಗೆ 500-700 ಸಿಗುತ್ತೆ ಸ್ನೇಹಿತರೆ. ಓಕೆ, ಅರೌಂಡ್ ಹೇಳ್ತಾ ಇದ್ದೀನಿ. ಸೊ ಇದನ್ನು ನೀವು ಇಯರ್ಲಿ ಕನ್ವರ್ಟ್ ಮಾಡಿದಾಗ, ಏನು ಬಸುಕಿ ಲಿಥಿಯಂ ಯು ಪಿ ಎಸ್ ಇದೆ, ಇದು 10 years ಹೆಚ್ಚಿನ ಇದು ಸಿಗುತ್ತೆ. ಆದರೆ ಟ್ರೆಡಿಷ್ನಲ್ ಯು ಪಿ ಎಸ್ಸಲ್ಲಿ ನಿಮಗೆ ಅರೌಂಡ್ 2-3 years ಬರ್ಬೋದು. ಸೊ 3 times ಅಧಿಕ ಲೈಫ್ ಸೈಕಲ್ ನಿಮಗೆ ಬಸುಕಿ ಲಿಥಿಯಂ ಯು ಪಿ ಎಸ್ಸಲ್ಲಿ ಸಿಗುವಂಥದ್ದು. ಇನ್ನು ಪವರ್ ಕನ್ಸಂಪ್ಷನ್ನ ವಿಚಾರಕ್ಕೆ ಬಂದರೆ, ಒಂದು ಫುಲ್ ಚಾರ್ಜ್ ಆಗೋದಕ್ಕೆ, ಕಂಪ್ಲೀಟಾಗಿ ಒಂದು ಫುಲ್ ಚಾರ್ಜ್ ಆಗೋದಕ್ಕೆ ನಿಮಗೆ ಕೇವಲ 1 unit ತೊಗೊಂಡ್ರೆ ಬಸುಕಿ ಲಿಥಿಯಂ ಯು ಪಿ ಎಸ್, ಟ್ರೆಡಿಷ್ನಲ್ ಯು ಪಿ ಎಸ್ ನಿಮಗೆ 2 units ತೊಗೊಳುತ್ತೆ. ಹೌದು ಸ್ನೇಹಿತರೆ, ಇಲ್ಲಿ ನಿಮ್ಮ ಖರ್ಚು ಕೂಡ ನಿಮಗೆ ಇಲ್ಲಿ ಡಬಲ್ ಬರುವಂಥದ್ದು, ಪವರ್ ಬಿಲ್ ಬರುತ್ತಲ್ಲ ಅದು ಕೂಡ ಇಲ್ಲಿ ಡಬಲ್ ಆಗುವಂಥದ್ದು ಸ್ನೇಹಿತರೆ. ಇನ್ನು
ಇನ್ನು ಇದಕ್ಕೆ ಇನ್ಸ್ಟಾಲೇಷನ್ ವಿಚಾರಕ್ಕೆ ಬಂದರೆ ಡೆಫಿನೆಟ್ಲಿ ನಮ್ಮ ಏನಿದೆ ಲಿಥಿಯಂ ಯು ಪಿ ಎಸ್ ಇದೆ, ಬಸುಕಿ ಲಿಥಿಯಂ ಯು ಪಿ ಎಸ್ ಯಾವುದೇ ರೀತಿಯ ಇನ್ಸ್ಟಾಲೇಷನ್ ಬೇಕಾಗಿಲ್ಲ. ಆದರೆ ಟ್ರೆಡಿಷನಲ್ ಯು ಪಿ ಎಸ್ಗೆ ಹೋದಾಗ ಡೆಫಿನೆಟ್ಲಿ ಅದಕ್ಕೆ ಒಂದು ಪ್ರೊಫೆಷ್ನಲ್ ಯು ಪಿ ಎಸ್ ಅವರು ಬರಬೇಕು, ಪ್ರೊಫೆಷ್ನಲ್ ಆಗಿ ಒಂದು ಇನ್ಸ್ಟಾಲೇಷನ್ ಮಾಡಬೇಕು. ಇನ್ಸ್ಟಾಲೇಷನ್ ಖರ್ಚು ಏನಿದೆ ನಿಮಗೆ ಎಕ್ಸ್ಟ್ರಾ ಆಗುತ್ತೆ ಸ್ನೇಹಿತರೆ. ಸೊ ಹಾಗೆ ಕಂಟಿನ್ಯೂ ಮಾಡಿದ್ರೆ ಇಲ್ಲಿ ನೋಡಿ, ವಾಲ್ ಮೌಂಟಿಂಗ್ ನಿಮಗೆ ಬಸುಕಿ ಲಿಥಿಯಂ ಅಲ್ಲಿ ಅವೈಲೇಬಲ್ ಇದೆ, ಟ್ರೆಡಿಷನಲ್ ಯು ಪಿ ಎಸ್ ಅಲ್ಲಿ ಇರೋದಿಲ್ಲ. ಪೋರ್ಟೆಬಿಲಿಟಿ ಬಂದು ತುಂಬ ಈಸಿ ಇದು ಆ್ಯಕ್ಚುಲಿ ಬಸುಕಿ ಲಿಥಿಯಂ ಯು ಪಿ ಎಸ್ಸು, ಆದರೆ ತುಂಬ ಕಷ್ಟ ಆಗುತ್ತೆ ನಿಮಗೆ ಡಿಫಿಕಲ್ಟ್ ಅಂತ ಹೇಳ್ಬೋದು ಟ್ರೆಡಿಷ್ನಲ್ ಇದರಲ್ಲಿ. ಹಾಗೂ ಯಾವುದೇ ರೀತಿಯ ಗ್ಯಾಸ್ ಜನ್ರೇಟ್ ಆಗುತ್ತೆ, ಹಜಾರ್ಡಸ್ ತುಂಬ ತೊಂದರೆ ಇದೆ ಅಂತಂದರೆ ಡೆಫಿನೆಟ್ಲಿ ಬಸುಕಿ ಲಿಥಿಯಂ ಅಲ್ಲಿ ನಿಮಗೆ ಯಾವುದೇ ರೀತಿಯ ಗ್ಯಾಸ್ ಜನ್ರೇಷನ್ ಆಗಲಿ, ಆಸಿಡ್ ಸ್ಪಿಲ್ ಆಗೋದಿಲ್ಲ. ಆದರೆ ಟ್ರೆಡಿಷ್ನಲ್ ಯು ಪಿ ಎಸ್ ನಿಮಗೆ ವೈಟ್ ಇದಾಗುತ್ತೆ, ವೈಟ್ ಚಾರ್ಜಿಂಗ್ ಬರುತ್ತೆ, ಒಂದು ಡಿಸ್ಚಾರ್ಜ್ ಅಂತ ಹೇಳ್ಬೋದು, ಇದು ಸ್ವಲ್ಪ ಡೇಂಜರಸ್ ಅಂತ ಹೇಳ್ಬೋದು. ಓಕೆ, ಸೊ ಇನ್ನು ಕೆಮಿಕಲ್ ಪ್ರೊಸೆಸ್ನ ವಿಚಾರಕ್ಕೆ ಬಂದರೆ ನೋಡಿ, ಬಸುಕಿ ಲಿಥಿಯಂ ಯು ಪಿ ಎಸ್ಸಲ್ಲಿ ಯಾವುದೇ ರೀತಿ ಕೆಮಿಕಲ್ ಪ್ರೊಸೆಸ್ ಇರೋದಿಲ್ಲ, ಟ್ರೆಡಿಷನಲ್ ಇದರಲ್ಲಿ ನಿಮಗೆ ಕೆಮಿಕಲ್ ಪ್ರೊಸೆಸ್ ಇರುತ್ತೆ. ಇನ್ನು ವಾರಂಟಿ ವಿಚಾರಕ್ಕೆ ಬಂದರೆ, ಬಸುಕಿ ಲಿಥಿಯಂ ಯು ಪಿ ಎಸ್ಸಲ್ಲಿ ನಿಮಗೆ 48 ತಿಂಗಳು ಅಂದರೆ 4 ವರ್ಷದ ವಾರಂಟಿ ಸಿಗುತ್ತೆ. ಇನ್ನು ಟ್ರೆಡಿಷ್ನಲ್ ಯು ಪಿ ಎಸ್ಗೆ ಹೋದರೆ ಇಲ್ಲಿ ಯು ಪಿ ಎಸ್ಗೆ 2 ವರ್ಷ ಹಾಗೂ ಬ್ಯಾಟ್ರಿಗೆ 3 ವರ್ಷ ಇರುತ್ತೆ. ಓಕೆನಾ, ಸೊ 2-3 ವರ್ಷ ವಾರಂಟಿ ಮಾತ್ರ ಇಲ್ಲಿ ನಿಮಗೆ ದೊರಕುವಂಥದ್ದು. ಲೈಫು ಅಷ್ಟೇ, ನಾನು ಆಲ್ರೆಡಿ ನಿಮಗೆ ಸೈಕಲ್ಸ್ ಹೇಳಿದ್ದೀನಿ. ಸೊ ಸೈಕಲ್ನ ವಿಚಾರಕ್ಕೆ ಬಂದರೆ 8-10 ವರ್ಷದವರೆಗೂ ಕೂಡ ನಿಮಗೆ ಲಿಥಿಯಂ ಯು ಪಿ ಎಸ್ಸಲ್ಲಿ ಸಿಗುತ್ತೆ ಬ್ಯಾಸುಕಿಯಲ್ಲಿ. ಆದರೆ ಟ್ರೆಡಿಷ್ನಲ್ ಯು ಪಿ ಎಸ್ ನಿಮಗೆ 3-4 ವರ್ಷ ಮ್ಯಾಕ್ಸ್ ಅಂದರೆ 5 ವರ್ಷ ಸಿಗುವಂಥದ್ದು. ಇನ್ನು ಮೇಂಟೆನೆನ್ಸ್, 0 ಮೇಂಟೆನೆನ್ಸ್ ಸಿಗುತ್ತೆ ಬಸುಕಿ ಲಿಥಿಯಂ ಯು ಪಿ ಎಸ್ಸಲ್ಲಿ. ಆದರೆ ಟ್ರೆಡಿಷನಲ್ ಯು ಪಿ ಎಸ್ಸಲ್ಲಿ ಕಂಪಲ್ಸರಿ ಮೇಂಟೆನೆನ್ಸ್ ಆಗಬೇಕು, ಒಂದು ಎ ಎಮ್ ಸಿಯನ್ನು ತೊಗೊಬೇಕು, ಒಂದು ಅಡಿಷ್ನಲ್ ಕಾಸ್ಟ್ ಅಂತ ಹೇಳ್ಬೋದು. ಇನ್ನು ವೇಟ್ನ ವಿಚಾರಕ್ಕೆ ಬಂದರೆ, ಓವರ್ ಆಲ್ ಆಗಿ ಎಲ್ಲ ಯು ಪಿ ಎಸ್ ಒಳಗಡೆ ಬ್ಯಾಟ್ರಿ ಎಲ್ಲ ಸೇರಿಬಿಟ್ಟು 22 ಕೆಜಿ ಇರುತ್ತೆ ನಿಮಗೆ ಬಸುಕಿ ಲಿಥಿಯಂ ಯು ಪಿ ಎಸ್. ಅಂದರೆ ಟ್ರೆಡಿಷನಲ್ ಯು ಪಿ ಎಸ್ಸಲ್ಲಿ ಯು ಪಿ ಎಸ್ಸೇ ನಿಮಗೆ 10 ಕೆಜಿ ಇರುತ್ತೆ, ಜೊತೆಯಲ್ಲಿ ಬ್ಯಾಟ್ರಿ ನಿಮಗೆ 60 ಕೆಜಿ ಇರುತ್ತೆ. ಸೊ ಓವರ್ ಆಲ್ ಆಗಿ 70 ಕೆಜಿ. ಒಬ್ಬರ ಕೈಲಿ ಇದನ್ನು ಎಳ್ಕೊಂಡು ಹೋಗೋದಾಗಲಿ ಎತ್ಕೊಂಡು ಹೋಗೋದು ಸಾಧ್ಯವೇ ಇಲ್ಲ ವೀಕ್ಷಕರೇ. ಇನ್ನು ಕೆಪಾಸಿಟಿ ವಿಚಾರಕ್ಕೆ ಮಾತಾಡೋಕ್ಕೆ ಬಂದರೆ, ಬಸುಕಿ ಲಿಥಿಯಂಲ್ಲಿ ನಿಮಗೆ 90% ಕೆಪಾಸಿಟಿಲಿ ಸಿಗುವಂಥದ್ದು. ಆದರೆ ಟ್ರೆಡಿಷನಲ್ ಬ್ಯಾಟ್ರಿ ನೀವು ಅರೌಂಡ್ 80%ನ್ನು ಮಾತ್ರ ಎಕ್ಸ್ಪೆಕ್ಟ್ ಮಾಡಬಹುದು. ಜೊತೆಯಲ್ಲಿ ಕೂಲಿಂಗ್ ಕೂಡ ನ್ಯಾಚುರಲ್ ಆಗಿ ಕೂಲ್ ಆಗುತ್ತೆ, ನೀವು ಏನು ಅಡಿಷನಲ್ ಕೆಮಿಕಲ್ಸ್ ಆ್ಯಡ್ ಮಾಡಬೇಕಾಗಿಲ್ಲ. ಆದರೆ ಟ್ರೆಡಿಷ್ನಲ್ ಏನು ಯು ಪಿ ಎಸ್ ಇರುತ್ತೆ ಅಲ್ಲಿ ಬ್ಯಾಟ್ರಿಗೆ ನೀವು ಡಿಸ್ಟಿಲ್ ವಾಟರ್ನ ರೆಗ್ಯುಲರ್ ಆಗಿ ಹಾಕಲೇಬೇಕು. ಅದಕ್ಕೆ ನಾನು ಹೇಳಿದ್ದು ಎ ಎಮ್ ಸಿ ಬೇಕಾಗುತ್ತೆ. ಸ್ಪೇಸ್ ಕನ್ಸಂಪ್ಷನ್ ಅಂತೂ ನಿಮ್ಗೆ ಗೊತ್ತೇ ಗೊತ್ತು ಕಮ್ಮಿ ಆಗುತ್ತೆ ನಮ್ಮ ಇದರಲ್ಲಿ ಬಸುಕಿ ಲಿಥಿಯಂ ಯು ಪಿ ಎಸ್ಸಲ್ಲಿ. ಆದರೆ ಟ್ರೆಡಿಷನಲ್ ಬ್ಯಾಟ್ರಿ ಇದರಲ್ಲಿ ನಿಮಗೆ 2 ಅಡಿಗೆ 2 ಅಡಿ ಜಾಗ ಅಂತೂ ಬೇಕೇ ಬೇಕು. ಸೊ ಓವರ್ ಆಲ್ ಆಗಿ ಎಫಿಷಿಯನ್ಸಿ ವಿಚಾರಕ್ಕೆ ಬಂದರೂ 90% ಎಫಿಷಿಯನ್ಸಿ ನಿಮಗೆ ಬಸುಕಿ ಲಿಥಿಯಂ ಯು ಪಿ ಎಸ್ಸಲ್ಲಿ ಸಿಗುತ್ತೆ. ಟ್ರೆಡಿಷನಲ್ ನಿಮಗೆ ಅರೌಂಡ್ 80% ಸಿಗುವಂಥದ್ದು ಸ್ನೇಹಿತರೆ. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಡೆಫಿನೆಟ್ಲಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇವರ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಇರ್ಬೋದು, ಇವ್ರದ್ದು ವೆಬ್ಸೈಟ್ ಇದೆ, ಇವ್ರದ್ದು ಫೋನ್ ನಂಬರ್, ವಾಟ್ಸಪ್ ನಂಬರ್, ಏನು ನಂಬರ್ ಕೊಟ್ಟಿದ್ದೀನಲ್ಲ ಅದರಲ್ಲೇ ವಾಟ್ಸಪ್ ಕೂಡ ಇರುತ್ತೆ, ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಓನರ್ ತುಂಬ ಕೂಲಾಗಿದ್ದಾರೆ, ತುಂಬ ಕಾಮೆಂಟ್ ಪರ್ಸನ್ನು, ನಮ್ಮ ಉತ್ತರ ಕರ್ನಾಟಕದವರು ಅವರು ಆ್ಯಕ್ಚುಲಿ ಪಾಟೀಲ್ ಸರು. ಸೊ ಅವ್ರನ್ನ ಕೂಡ ನೀವು ಈಸಿಯಾಗಿ ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ಬೋದು, ಇದ್ರ ಬಗ್ಗೆ ಹೆಚ್ಚಿನದಾಗಿ ತಿಳ್ಕೊಬೋದು. ಅಷ್ಟೇ ಅಲ್ಲದೆ ಏನಾದರೂ ಇದು ಬೇಕು ಅಂತಂದರೆ, ನಿಮ್ಮ ಊರಲ್ಲಿ ಇದರದ್ದು ಡೀಲರ್ಶಿಪ್ ಬೇಕು ಅಂತಂದರೂ ಕೂಡ ಎಸ್ ಡೀಲರ್ಶಿಪ್ ಕೂಡ ಅವೈಲೇಬಲ್ ಇದೆ ಬ್ಯಾಟ್ರಿ ಕಂಗ್ ಅವ್ರದ್ದು. ಚಿಕ್ಕದಾಗಿ ಬಿಸ್ನೆಸ್ ಮಾಡ್ತೀನಿ, 1 or 2 pieces, 3 pieces, 4 pieces ಬಿಸ್ನೆಸ್ ಮಾಡ್ತೀನಿ ಮಾಡ್ಬೋದು, ಒಂದೊಳ್ಳೆ ಮಾರ್ಜಿನ್ ಕೂಡ ಸಿಗುತ್ತೆ ಅವ್ರ ಕಡೆಯಿಂದ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಡೈರೆಕ್ಟ್ ಯೂಸ್ ಕೂಡ ಮಾಡ್ಬೋದು, ಹಾಗೆ ಆ್ಯಸ್ ಅ ಬಿಸ್ನೆಸ್ ಇದಕ್ಕೂ ಕೂಡ ಯೂಸ್ ಮಾಡ್ಬೋದು. ಸೊ ಓವರ್ ಆಲ್ ಆಗಿ ಬ್ಯಾಟ್ರಿ ಕಿಂಗ್ ಅವರ ಬಸುಕಿ ಲಿಥಿಯಂ ಯು ಪಿ ಎಸ್ಸಿಂದ ನಾನಂತೂ ಹ್ಯಾಪಿ ಇದ್ದೀನಿ. ನನ್ನ ಆಯ್ಕೆ ಇದಾಗಿದೆ, ನಿಮ್ಮ ಆಯ್ಕೆ ಯಾವುದು ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಸೊ ನೋಡಿದ್ರಲ್ಲ, ನಿಮಗೋಸ್ಕರ ಎಷ್ಟು ಉತ್ತಮವಾದ ವೀಡಿಯೋ ತನಿಸೋ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಏನಾದರೂ ಸಬ್ಸ್ಕ್ರೈಬ್ ಬಂತು ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗರನ್ನು ಬೆಳೆಸಬೇಕು. ನಮಸ್ಕಾರ.